ब्रह्मादिभ्यो ब्रह्मविद्याभ्यो వందే భగవంతో పునః పునః శ్రీమచ్చంగర భగవత్ పూజ్యవాదిరానందం ఇష్టాస్తుతావదరే ఖల్వ అమృతత్వం ఇచి అల్లి ಅಂದ್ರೆ ಈ ಪೂರ್ಣ ಈ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಏಕರಸವಾದ ಅಬಾಹ್ಯ ಅನಂತರ ಅಬಾಹ್ಯವಾದ ಬ್ರಹ್ಮವನ್ನೇ ತಿಳಿಸ್ಕೊಳ್ಬೇಕು ಅಂತ ಇಷ್ಟಪಟ್ಟುಕೊಂಡಿದೆ. ಈ ಎರಡು ಕಾಂಡದಲ್ಲೂ ಮಧುಕಾಂಡ ಮತ್ತು ಮುನಿಕಾಂಡ ಈ ಎರಡು ಕಾಂಡದಲ್ಲೂ ಅದನ್ನೇ ಅವಧಾನ ಮಾಡಿದೆ. ಇಷ್ಟೇ ಇಷ್ಟೇ ಉಪದೇಶ ಮಾಡಬೇಕಾದ ಶಿಷ್ಯನಿಗೆ ಮಗನಿಗೆ ಮತ್ತು ಮೈತ್ರಿಯೇ ಇಷ್ಟೇ ಕಡಮ್ಮ ಮೃತತ್ವಕ್ಕೆ ಸಾಧನವಾದ ಆತ್ಮಜ್ಞಾನ ಅಂತ ಹೇಳಿ ಮುಗಿಸಿದರು. ಈಗ ತಥಾ ಸರ್ವಶಾಖೋಪನಿಷತ್ ಶುಚ ಬ್ರಹ್ಮೈಕತ್ವ ವಿಜ್ಞಾನ ನಿಶ್ಚಿತೋರ್ಥ ಬ್ರಹ್ಮೈಕತ್ವ ವಿಜ್ಞಾನ ನಿಶ್ಚಿತೋರ್ಥ ಸರ್ವಶಾಖ ಉಪನಿಷತ್ ಬ್ರಹ್ಮಾಂಡಕ್ಕೆ ಒಂದೇ ತಗೋಬೇಕು, ಎಲ್ಲಾ ಉಪನಿಷತ್ತು ತಗೋಬಾರದು, ಈ ಎಲ್ಲಾ ಬ್ರಹ್ಮಾಂಡಗಳಿಂದ ಅಷ್ಟೇ. ಯಾಕಂದ್ರೆ ಈಗ ತಗೊಳ್ತಿದ್ದಾರೆ ಸರ್ವಶಾಖೋಪನಿಷತ್ ಮೇಲೆ ತೈತ್ರಿ ಶಾಖೆ ಇರ್ಲಿ, ಕಠ ಶಾಖೆ ಇರ್ಲಿ, ವೈತಾಣ ಶಾಖೆ ಇರ್ಲಿ, ಇದು ಮಾಧ್ಯಮ ಶಾಖೆ ಇರ್ಲಿ, ಆಮೇಲೆ ಸಾಮವೇದ ರಾಮಾಯಣ ಎಲ್ಲ ಉಪನಿಷತ್ತಿನ ಶಾಖೆ. ನಾಲ್ಕು ವೇದಗಳು ಎಷ್ಟು ಶಾಖೆ ಇದೆಯೋ ಆ ಎಷ್ಟು ಶಾಖೆಗಳು ಏನೇನು ಉಪನಿಷತ್ತು ಇದೆಯೋ ಆ ಎಲ್ಲಾ ಶಾಖೋಪನಿಷತ್ತಿನಲ್ಲೂ ಕೂಡ ಏನು ನಿಶ್ಚಿತವಾದ ಅರ್ಥ, ಬ್ರಹ್ಮೈಕತ್ವ ವಿಜ್ಞಾನವೇ, ಬ್ರಹ್ಮವು ಆತ್ಮವು ಒಂದು ಅಂತ ತಿಳ್ಕೊಳ್ಳದೆ ಉಪನಿಷತ್ತಿನ ಪರಮಧ್ಯೇಯ ಪರಮ ಗುರಿ ತಾತ್ಪರ್ಯದಿಂದ ಐಕಕಂಠದಿಂದ ಎಲ್ಲಾ ಉಪನಿಷತ್ತು ಬ್ರಹ್ಮಾತ್ಮ ಸ್ವರೂಪವನ್ನು ಪ್ರತಿಪಾದನೆ ಮಾಡಕ್ ಹೊರಟಿದೆ. ನಮ್ಮಗಳೆಲ್ಲರ ನಿಜ ಸ್ವರೂಪವು ನಾವುಗಳೆಲ್ಲರೂ ಕೂಡ ನಮಗೂ ಅರಿವಿಲ್ದೇನೆ ತಿಳುವಳಿಕೆಲ್ದೇನೆ ನಾವುಗಳು ಬ್ರಹ್ಮರೇ ಆಗಿದ್ದೀವಿ, ಬ್ರಹ್ಮ ತಿಳ್ಕೊಂಡಿದೆ ಅಷ್ಟೆ. ಬ್ರಹ್ಮರಾಗದೇ ಇರೋರು ಯಾರೂ ಇಲ್ಲ. ಅದು ಶ್ರುತಿ ಬ್ರಹ್ಮ ದಾಶಾಹ ಬ್ರಹ್ಮಖ್ಯಿತವಾಹ, ಬೆಸ್ತರು ಕೂಡ ಬ್ರಹ್ಮರೇ, ಜೂಜಾಡುವರು ಬ್ರಹ್ಮವೇ, ಬಾಕಿ ಎಲ್ಲ ಹಿರಿಯ ಬ್ರಹ್ಮ ಅಂತ ಹೇಳ್ತಾ ಇದೆ. ಅದರಿಂದ ಏನಾಯ್ತು, ಬ್ರಹ್ಮರಾಗಬೇಕಾಗಿಲ್ಲ ಯಾರು, ಬ್ರಹ್ಮ ಆಗೋದಲ್ಲ, ಮತ್ತೇನೋ ಆಗಿರೋ ಬ್ರಹ್ಮ ಗುರುತಿಸ್ಕೋಬೇಕು. ಹಾಗೆ ವೇದಾಂತ ಪ್ರಕ್ರಿಯೆ ಪ್ರತ್ಯಭಿಜ್ಞಾಸಿಸಿಕೊಂಡು ಸ್ವಾಮಿಗಳು ಪ್ರತ್ಯಭಿಜ್ಞೆನೆ ಗುರುತಿಸ್ಕೋಬೇಕು. ಆಗೋದನ್ನ ಇಲ್ಲದನ್ನ ಪಡ್ಕೊಳ್ಳೋದು, ಪ್ರತ್ಯಭಿಜ್ಞೆ ಅಂದ್ರೆ ಇರೋದನ್ನೇ ಗುರುತಿಸ್ಕೋಬೇಕು. ಅರ್ಥ ಬಹಳ ಅನಂತವನ್ನು. ಹಾಗಾಗಿ ಎಲ್ಲಾ ವೇದಗಳ ಶಾಖೋಪನಿಷತ್ತಿನಲ್ಲೂ ಬ್ರಹ್ಮೈಕತ್ವ ವಿಜ್ಞಾನವೇ ನಿಶ್ಚಿತವಾದ ತೀರ್ಮಾನವಾದ ಅರ್ಥ ವಿಷಯ. ತತ್ರೈದಿ ಸಂಸಾರಿ ಬ್ರಹ್ಮಣೋ ಅನ್ಯಃ ಆತ್ಮಾನಮೇವ ಅವೇದಿತಿ ಕಲ್ಪ್ಯೇತ. ತತ್ತಲ್ಲಿ ತಸ್ಮಿನ್ ಅರ್ಥ ಈ ರೀತಿ ಇರುವಾಗ ಅದರ ವಿಷಯದಲ್ಲಿ ಅಂತ ಎಲ್ಲಾ ಉಪನಿಷತ್ತು ಐಕಕಂಠದಿಂದ ಬ್ರಹ್ಮಾತ್ಮಿಕತ್ವವನ್ನೇ ಹೇಳ್ತಾ ಇದೆ ಅಂತ ಆದಾಗ ಇಲ್ಲಿ ನೀವೇನಾದ್ರೂ ಈ ಸಂಸಾರಿ ಬೈದಾನೆ ಅವನು ಬ್ರಹ್ಮಕ್ಕಿಂತ ಬೇರೆಯಾಗಿರೋನು ಅವನು ತನ್ನಂತ ತಿಳ್ಕೊಂಡ್ಬಿಟ್ಟು ಬ್ರಹ್ಮವಾದ ಅಂತ ಅರ್ಥ ಮಾಡೋದಾದರೆ ತುಂಬಾ ಅಪಚಾರ ಆಗುತ್ತೆ, ತಪ್ಪಾಗತ್ತೆ. ಸಂಸಾರಿ ತನ್ನಂತ ಬ್ರಹ್ಮ ಆಗಲ್ಲ, ಸಂಸಾರಿ ತಂದ್ರೆ ಸಂಸಾರಿ ಆಗ್ತಾರೆ ಅಷ್ಟೇ ಅಲ್ಲ, ಸಂಸಾರಿ ಅಂತ ತಿಳ್ಕೊಂಡ್ರು ತಿಳ್ಕೊಬೇಕಾಗಿಲ್ಲ. ಹೊಸದಾಗಿ ಎಲ್ಲರೂ ಪ್ರತಿಯೊಬ್ಬರು ತಮ್ಮನ್ನು ಸಂಸಾರಿ ಅಂತ ಅನ್ಕೊಂಡಿರೋದ್ರಿಂದ ಅದನ್ನ ತಿಳ್ಕೊಳ್ಳೋಕೋಸ್ಕರ ಶಾಸ್ತ್ರ ಬರಬೇಕಾಗಿಲ್ಲ. ಮತ್ತು ಅದನ್ನ ತಿಳ್ಕೊಳ್ಳೋದ್ರಿಂದ ಸರ್ವಾತ್ಮ ಭಾವ ಬರುವುದೂ ಇಲ್ಲ. ಅವಾಗ ಏನಾಗುತ್ತೆ, ಸಂಸಾರಿ ವಿದ್ಯೆ ಆಗುತ್ತೆ, ಅದು ಬ್ರಹ್ಮ ವಿದ್ಯೆ ಆಗಲ್ಲ. ಇಷ್ಟಾರ್ಥ ತೆಗ್ದಾರ ಕಲ್ಪಿಯೇತ ಇಷ್ಟಾರ್ಥ ಬಾಧನ ಸಾತ್ ಅದು ವಾಕ್ಯ ಪಡೆದಾರ ಇಲ್ಲ. ಇಷ್ಟಾರ್ಥಕ್ಕೆ ಬಾಧನ ಅದು ಇಷ್ಟಾರ್ಥಸ್ಯ ಕಾಮ ಹಾಕಿದಾರಲ್ಲ ಅದನ್ನ ವಾಕ್ಯ ಬರಲ್ಲ. ಇಷ್ಟಾರ್ಥಕ್ಕೆ ಬಾಧನ ಇಷ್ಟ ಅಯ್ಯೋ ಎಲ್ಲ ಹೊಡೆದು ಬಿಟ್ಟ ಕಣ ಇಲ್ಲಿ ಹೊಡಿಬೇಕಾಯ್ತು. ಕಲ್ಪಿಯೇತ ಆ
ಬ್ರಹ್ಮಕ್ಕಿಂತ ಸಂಸಾರಿ ಬೇರೆ ಅಂತ ಬಿಟ್ರೆ ತನ್ನಂತ ಕಪ್ಪಿಸ್ತಾರೆ. ಅವಾಗ ಇಷ್ಟಾರ್ಥ ಇದೆಯಾ? ಇಷ್ಟಾರ್ಥ ಪರಮ ಪುರುಷಾರ್ಥವನ್ನ ಮೋಕ್ಷವನ್ನ ಕೊಡಿಸ್ಬೇಕು, ಗೊತ್ತು ಮಾಡಿಸ್ಬೇಕು, ತಿಳಿಸ್ಕೊಡ್ಬೇಕು ಅಂತ ಹೊರಟಿದೆ. ಅದಕ್ಕೆ ಬಾಧೆ ಆಗ್ಬಿಡುತ್ತೆ. ಸರ್ವಾತ್ಮ ಭಾವ, ನಿಶೇಷ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ ಅದೇ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ಪೀಡಿ ಆಗುತ್ತೆ, ತೊಂದರೆ ಆಗುತ್ತೆ. ಅದನ್ನ ಮಾಡಬಾರ್ದು. ಶ್ರುತಿಗೆ ಯಾವುದು ಇಷ್ಟವಾದ ಅರ್ಥವೋ ಅಥವಾ ಗುರುಗಳಿಗೆ ಯಾವುದು ಇಷ್ಟವಾದ ಅರ್ಥವೋ ಅದಕ್ಕೆ ವಿರುದ್ಧವಾಗಿ ಶಾಸ್ತ್ರಾರ್ಥ ಮಾಡಬಾರ್ದು. ಉಪನಿಷತ್ತಿಗೆ ಏನು ಇಷ್ಟ? ಉಪನಿಷತ್ತಿಗೆ ಸರ್ವಾತ್ಮ ಭಾವ ತಿಳಿಸ್ಕೊಳ್ಬೇಕು, ಬ್ರಹ್ಮಾತ್ಮಿಕತ್ವವನ್ನು ಗೊತ್ತು ಮಾಡಿಸ್ಕೊಳ್ಬೇಕು, ಮೋಕ್ಷವನ್ನು ಇವನಿಗೆ ಉಂಟು ಮಾಡಿಕೊಡ್ಬೇಕು. ಬಂಧನ ಆಗಿದ್ದಾನೆ, ದುಃಖಿ ಆಗಿದ್ದಾನೆ, ಇವನ ದುಃಖವನ್ನು ಪೂರ್ಣ ಬಿಡಿಸಿ ಆತ್ಯಂತಿಕ ಪುರುಷಾರ್ಥ ತಂದ್ಕೊಡ್ಬೇಕು ಅಂತ ಶ್ರುತಿ ಹೊರಟಿದೆ. ಇವ ಸಂಸಾರ ವಿದ್ಯೆ ಮಾಡಿಬಿಟ್ರೆ ಆಚೆಗಳಾಗಿ ಪಿಶಿಕರಿಬೋ ಆಶೀರ್ವಾದ. ತಥಾಚಾಸ್ತ್ರ ಉಪಕ್ರಮೋಪಸಂಹಾರಯೋ ವಿರೋಧಾತ್ ಅಸಮಂಜಸಂ ಕಲ್ಪಿತಂ ಸ್ಯೋ. ಅವಾಗ ಏನಾಗುತ್ತೆ? ಶಾಸ್ತ್ರ ಇದು ಉಪನಿಷತ್ತು, ಉಪಕ್ರಮ ಉಪಸಂಹಾರ. ಉಪಕ್ರಮ ಅಂದ್ರೆ ಆರಂಭ, ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್, ಕೊನೆ. ಇದು ಅದು ಎರಡಕ್ಕೂ ವಿರೋಧ ಆಗುತ್ತೆ. ಆರಂಭದಲ್ಲಿ ತದಾಹುಯ ಬ್ರಹ್ಮವಿದ್ಯಾಷ್ಯಂತು ಮನುಷ್ಯಾಮನ್ನ ಶಿವನಾಕೊಂಡ್ಬಿಟ್ಟು ಆತ್ಮ ಅಹಂ ಬ್ರಹ್ಮ ಅಸ್ಮಿ ಅಂತ ಮಾಡಿದಾಗ ನೀವು ಇಲ್ಲಿ ಬ್ರಹ್ಮವಾದ ಮಗ್ರಹದಲ್ಲಿ ಸಂಸಾರಿ ಅರ್ಥ ಮಾಡಿಬಿಟ್ರೆ ಉಪಕ್ರಮ ಮತ್ತು ಉಪಸಂಹಾರಕ್ಕೆ ವಿರೋಧವಾಗುವುದರಿಂದ ಅಸಮಂಜಸ ಹೊಂದಗಳ ಆಗದೇ ಇರತಕ್ಕದ್ದನ್ನ ಕಲ್ಪನೆ ಮಾಡಿದಂಗಾಗತ್ತೆ. ಇಡೀ ಪ್ರಕರಣಕ್ಕೆ ಹೊಂದಗಡೆ ಆಗದೇ ಇರತಕ್ಕಂಥ ಅರ್ಥ ಅದು. ನಿಮ್ಮ ಅರ್ಥ ಅರ್ಥ ಅದು ಬಂದು ಕೂತ್ಕೊಂಡ್ಬಿಡತ್ತೆ ಅಂತ ತುಂಬಾ ಆಗ್ರಹಪೂರ್ವಕವಾಗಿ ಖಂಡನೆ ಮಾಡ್ತಿದ್ದಾರೆ ಭಾಷೆಗಳು. ಅಷ್ಟೊಂದು ಅಲ್ಲ ಸಂಸಾರಿ ಅನ್ಕೊಂಡು ತಪ್ಪು, ಸಂಸಾರಿ ಅಂತ ತೋರ್ತಾ ಇದ್ದಾನೆ, ಅವ್ರು ತನ್ನ ಬ್ರಹ್ಮ ತಗೋತಾನೆ ಅಂತ ಅರ್ಥ ಮಾಡಿದ ಅಷ್ಟರಿಂದ ಅದೇ ಮುಂದಿನ ಪ್ಯಾರದಲ್ಲೂ ಅದೇ ವ್ಯಪದೇಶ ಬಾಧ ವ್ಯಪದೇಶಾನುಪತ್ಯಶ್ಚ. ವ್ಯಪದೇಶ ಅಂದ ಹೆಸರು, ಹೆಸರನ್ನು ಹೇಳಿರೋದು ಕೂಡ ಹೊಂದೋಲ್ಲ. ಅವಾಗ ಬ್ರಹ್ಮವಿದ್ಯೆ ಹೆಸರು ಕೊಟ್ಟಿದೆಯಲ್ಲ, ಬ್ರಹ್ಮವಿದ್ಯೆ ಅನ್ನೋ ಹೆಸರೇ ಇದಕ್ಕೆ ಹೊಂದೋಲ್ಲ. ಅವಾಗ ಸಂಸಾರ ವಿದ್ಯೆ ಸಿಡಬೇಕಾಗತ್ತೆ. ಅವಾಗ ಯದಿ ಚ ಆತ್ಮಾನಮೇವ ಅವೇದಿತಿ ಸಂಸಾರಿ ಕಲ್ಪೇತ. ಬ್ರಹ್ಮವಿದ್ಯಾ ವ್ಯಪದೇಶ ತನ್ನೇ ತಾನು ತಿಳ್ಕೊಳ್ತು ಅನ್ನುವಾಗ ಸಂಸಾರಿಯು ತನ್ನ ತಾನು ತಿಳ್ಕೊಳ್ತು ಕಲ್ಪಿಸುವುದಾದರೆ ಅವಾಗ ಇದಕ್ಕೆ ಬ್ರಹ್ಮವಿದ್ಯಾ ಅನ್ನುವಂತಹ ಹೆಸರು ಹೊಂದಗಡೆ ಆಗದೇ ಹೋದೀತು. ಬ್ರಹ್ಮವಿದ್ಯಾ ಅನ್ನೋ ಹೆಸರು ಸರಿ ಅನ್ನೋದೇ ಇಲ್ಲ. ಸಂಸಾರಿಯನ್ನ ತನ್ನನ್ನ ಸಂಸಾರಿ ಆದ ತನ್ನನ್ನು ತಿಳ್ಕೊಂಡ ಅಂದ್ರೆ ಸಂಸಾರಿ ವಿದ್ಯೆ ಆಯ್ತು. ಮಗ ಬ್ರಹ್ಮವಿದ್ಯಾ ಅಂತ ಕರ್ತೀರ ಅದಕ್ಕೆ ಅದೊಂದ ಆತ್ಮಾನಮೇವ ಅವೇದಿತಿ ಸಂಸಾರಿನೇವ ವೇದ್ಯತ್ವ ಬರುತ್ತೆ. ಆತ್ಮಾನಮೇವ ಅವಧಾನ ಮಾಡಿ ನೀವು ಸಂಸಾರಿ ಕೆಲಸ ಮಾಡಿ ಸಂಸಾರಿಯನ್ನೇ ಅಂತ ಹೇಳಿ ಅದು ತಿಳ್ಕೊಬೇಕು ಅನ್ನೋದು ಆಗ್ಬಿಡುತ್ತೆ. ನಿಮ್ಮ ಪ್ರಕಾರ ಆ ತಪಸ್ಸ ಬಂದ್ಬಿಡುತ್ತೆ. ಅದನ್ನೇ ಅರ್ಥಕೊಂಡು ಅಂತ ಹೇಳಿದ್ರಿಂದ ಸಂಸಾರಿಯ ವೇದ್ಯನು ಅವನೇ ತಿಳ್ಕೊಬೇಕಾದವನು ಹಂಗಾಗ್ಬಿಡುತ್ತೆ. ತಿಳ್ಕೋಬೇಕಾದವನು ಸಂಸಾರಿಯೇ ಆತ್ಮಾನಮೇವ ಅಂತ ಹೇಳಿದ್ರಿಂದ ಸಂಸಾರಿಯೇವ ವೇದ್ಯತ್ವ ಬರುತ್ತೆ, ತಿಳ್ಕೊಬೇಕು ಅಂತ ಆಗತ್ತೆ ಅಂತ ಅರ್ಥ ಹಾಗರ್ಥ ಆಗ್ಬಿಡುತ್ತೆ. ಆ ಅರ್ಥ ಒಪ್ಪಕ್ಕಾಗಲ್ಲ. ಈಗ ಅವನು ಹೊಂದಿಸ್ತಾನೆ ಸ್ವಾಮಿ ಆತ್ಮೇತಿ ವೇದಿತು ಅನ್ಯದುಚ್ಯತೆ ಇತಿ ಚೇ. ಅಲ್ಲಿ ಆತ್ಮನನ್ನು ಅಂತ ಹೇಳ್ತಾ ಇರೋದ್ರಿಂದ ತಿಳ್ಕೊಳ್ತಾ ಇರೋ ಸಂಸಾರಿಗಿಂತ ಬೇರೆ ಯಾವ್ದನ್ನು ಹೇಳ್ತಾ ಇದೆ ಅಂತ ನಾವು ಹೇಳ್ತಿರೋದು. ಸಂಸಾರಿಯನ್ನೇ ಹೇಳ್ತಾ ಇಲ್ಲ, ಸಂಸಾರಿಯಾಗಿದ್ದ ಇವನು ಆತ್ಮನನ್ನು ಕಂಡುಕೊಂಡ. ಅಂದ್ಮೇಲೆ ಕರ್ಮ ಅದು ಕಂಡ್ಕೊಳಕ್ಕೆ. ಇವನು ಕರ್ತೃ, ಸಂಸಾರಿಯಾದ ಜೀವ ಕರ್ತೃ. ಅದಕ್ಕೆ ತಿಳ್ಕೊಳ್ಳೋ ಕ್ರಿಯೆಗೆ ಕರ್ಮ ಆತ್ಮ ಬ್ರಹ್ಮ ಅದನ್ನು ತಿಳ್ಕೊಳ್ತು ಅಂತ ಹೇಳಿದ್ರೆ ಬೇರೆ ಅಂತ ಆಗತ್ತಲ್ಲ, ಜೀವ ಅಂತ ಆಗಲ್ವಲ್ಲ. ಆತ್ಮಾನಮೇವ ಏನೋ ಬ್ರಹ್ಮಗ್ರಾಹಿ ಆತ್ಮಾನಂ ಅವೇತಿದೆ. ಆತ್ಮ ಏವ ಅವೇತಿಲ್ಲ. ಬ್ರಹ್ಮ ಅಂದ್ರೆ ಬ್ರಹ್ಮಭಾಯಿ ಪುರುಷ ಜೀವ. ಆತ್ಮಾನಮ್ಮ ದ್ವಿತೀಯ ಇರೋದ್ರಿಂದ ಅವನ ಒಳಗಿರುವಂತಹ ಒಬ್ಬ ಸ್ವರೂಪವನ್ನ ಅಂತ ಆಗೋದ್ರಿಂದ ಅವನ ಆತ್ಮವಿದ್ಯೆ ಸಂಸಾರ ವಿದ್ಯೆ ಆಗಲ್ವಲ್ಲ, ಜೀವನ ತಿಳ್ಕೊಬೇಕು ಅಂತ ಅಷ್ಟ ಆಗೋಲ್ವಲ್ಲ ಆಕ್ಷೇಪ ಮಾಡ್ತಿದ್ದಾನೆ. ಆತ್ಮಾನಮ್ ಅಂತ ಹೇಳಿ ದ್ವಿತೀಯ ಭಕ್ತಿ ಅಂತ ಹೇಳ್ತಾ ಇರೋದ್ರಿಂದ ಅದು ತಿಳಿಯುವಾತನಾದ ಸಂಸಾರಿಯಾದ ಜೀವನಕ್ಕೆ ಬೇರೆ ಅಂತ ಆಗತ್ತಲ್ಲ. ಅಹಂ ಬ್ರಹ್ಮಾಸ್ಮಿ ಇತಿ ವಿಶೇಷಣ ಅದು ಅಲ್ಲಪ್ಪ. ತನ್ನನ್ನು ಅಂತ ದ್ವಿತೀಯ ಇಟ್ಕೊಂಡ್ರೆ ನಾನು ಅಂತ ತಿಳ್ಕೊಂಡ ಅಂತ ಹೇಳಿದೆ. ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಿದ್ದವನು
ತನ್ನನ್ನು ತಿಳ್ಕೊಬೇಕು, ತನ್ನ ತಾನು ತಿಳ್ಕೊಳ್ತು ನಾನು ಬ್ರಹ್ಮ ಆಗಿದ್ದೀನಿ ಅಂತ. ನಾನು ಬ್ರಹ್ಮ ಆಗಿದ್ದೀನಿ ಅಂತಂದ್ರೆ ಏನಾಯ್ತು, ಸಂಸಾರಿ ಅಲ್ಲ ಅಂತ. ಸಂಸಾರಿಯು ಆತ್ಮನ್ನು ತಿಳ್ಕೊಂಡು ನಾನು ಬ್ರಹ್ಮ ಆಗಿದ್ದೀನಿ ಅಂತ ತಿಳ್ಕೊಳ್ಳೋದು ರಸ ಮಾಡ್ತಾರೆ ಅವರು. ಅಹಂ ಬ್ರಹ್ಮಾತ್ಮಿ ವಿಶೇಷ ಇರೋದ್ರಿಂದ ಅದು ಹೊಂದಲ್ಲ. ಅನ್ಯಶ್ಚೇ ದ್ವೇಜ್ಯ ಸ್ಯಾತ್ ಅಯಮಸು ಇತಿ ವಾ ವಿಶೇಷ್ಯೇತ ಮತ್ತು ಅಹಮಸ್ಮಿ ಇತಿ. ಒಂದು ವೇಳೆ ತಿಳಿಯುವಾತನಾದ ಸಂಸಾರಿಗಿಂತ ತಿಳಿಯಬೇಕಾದ ಬ್ರಹ್ಮವು ಬೇರೆ ಆಗುತ್ತಿದ್ರೆ ಅವನನ್ನು ಆತ್ಮ ಅಂತ ಆತ್ಮಾನಮ್ಮ ದ್ವಿತೀಯಕ್ಕೆ ಹೇಳ್ತಾ ಇದೆ ಅಂತಾದ್ರೆ ಅವಾಗ ಅಯ್ಯನು ಇಂಥವನು ಅಂತ ವಿಶೇಷಗೊಳಿಸ್ಬೇಕೇ ಹೊರತು ಇವನೇ ನಾನು ತಿಳ್ಕೊಬಲ್ಲ. ಅವನ ಆತ್ಮ ದ್ವಿತೀಯ ವ್ಯಕ್ತಿಗೆ ನೀವು ಕರ್ಮ ಆಡ್ಕೊಂಡು ಬೇರೆಯವನು ಅಂತ ಅನ್ನೋದಾದ್ರೆ ತಿಳಿಯುವ ಆತನ ಸಂಸಾರಿಯು, ತಿಳಿಯಬೇಕಾದವನ ಆತ್ಮ ಅದು ಬ್ರಹ್ಮ ಅದನ್ನು ತಿಳ್ಕೊತು ಅಂತ ಅರ್ಥ ಮಾಡೋದಾದ್ರೆ ಅವ ನಾನು ತಂದ್ಕೋಬಾರ್ದು ಇವನ್ ಇಂಥವನು ಹೀಗಿರ್ತಕ್ಕವನು ಅಂತ ತಿಳಿಬೇಕು ಅಂತ ಹಾಗೆ ಹೇಳ್ಬೇಕಾಗಿತ್ತು. ಅಹಂ ಬ್ರಹ್ಮ ಅಂತ ಹೇಳಬಾರ್ದಾಗಿತ್ತು. ಅಯಂ ಅಸೌ ಅಯಮನೆ ತಿಳಿಯಬೇಕಾದ ಈ ಆತ್ಮನು ಈ ರೀತಿ ಇರುವನು ಅಂದ್ರೆ ಅಸು ಆತ್ಮ ಅಯಮನ ಏವಂ ಪ್ರಕಾರೇಣ ಅದ ಅಯಂ ಅಸೌ ಆತ್ಮ ಏವಂ ಪ್ರಕಾರೇಣ ಅಂತ ಈ ರೀತಿ ವಿಶೇಷಗೊಳಿಸ್ಬೇಕಾಯ್ತು. ಅದೇ ಇವನು ಇಂಥವನು ಬೇರೆ ಯಾರು ತಿಳ್ಕೊಟ್ಟಿದ್ದಾನೋ ಅವನಿಗೆ ಒಂದು ವಿಶೇಷವನ್ನಾದ್ರೂ ಕೊಡ್ಬೇಕಾಗಿತ್ತು. ಹಾಗೇನು ಕೊಡ್ದೇನೆ ಅಹಂ ಬ್ರಹ್ಮಾಸ್ಮಿ ಅಷ್ಟೇ ಹೇಳ್ತಾ ಇದೆ. ಇವನು ಇಂಥವನು ಒಂದು ಹಾಗೆ ವಿಶೇಷಗೊಳಿಸಬೇಕಾಗಿತ್ತು ಬೇರೆ ಆಗ್ಬಿಟ್ಟಿದ್ದರೆ. ಆದ್ರೆ ನತು ಅಹಂ ಬ್ರಹ್ಮಾಸ್ಮೀತಿ ಅಹಮಸ್ಮಿ ಅಂತ ಹೇಳಬಾರ್ದಾಗಿತ್ತು. ಆದ್ರೆ ಅಹಮಸ್ಮೀತಿ ವಿಶೇಷಣಾತ್ ಆತ್ಮಾನಮೇವೇ ಆತ್ಮಾನಮೇವೇ ಇತಿ ಚ ಅವಧಾರಣಾತ್ ನಿಶ್ಚಿತಂ ಆತ್ಮೇವ ಬ್ರಹ್ಮ ಇತ್ಯವಗಮ್ಯತೆ. ನಾನಾಗಿದ್ದೀನಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ನಾನು ಅಂತ ಹೇಳಿ ಈ ರೀತಿ ವಿಶೇಷ ಕೊಟ್ಟಿರೋದ್ರಿಂದಲೂ ತನ್ನನ್ನೇ ಅದ್ಕೋತು ಅಂತ ಹೇಳಿ ಅವಧಾರಣೆ ಮಾಡಿದೆ, ಒತ್ತಿ ಹೇಳಿದೆ. ಒತ್ತಿ ಹೇಳೋದೇ ಅವಧಾರಣೆ, ಎಂಫೇಸಿಸ್ ಮಾಡೋದು. ಹಾಗಾದ್ರಿಂದ ಆತ್ಮವೇ ಬ್ರಹ್ಮ ಅನ್ನೋದು ನಿಶ್ಚಿತವಾಗಿದೆ. ಆತ್ಮ ಬೇರೆ ಬ್ರಹ್ಮ ಬೇರೆ ಅಲ್ಲ. ಆತ್ಮನು ಬ್ರಹ್ಮವನ್ನು ಅರ್ಸ್ಕೊಂಡ ಅಂತೇಳಿ ಜೀವನು ಬ್ರಹ್ಮವನ್ನು ಅರ್ಸ್ಕೊಂಡ ಅಂತ ಅರ್ಥ ಮಾಡೋ ಪುರ ಅಲ್ಲ. ಬ್ರಹ್ಮವೇ ಬ್ರಹ್ಮವನ್ನು ಅರ್ಸ್ಕೊಂಡು ಅರ್ಥ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಇದು ಹೆಂಗ್ ಬಂದಕ್ಕೆ ಏನು ಮಾಡಲ್ಲ. ಜಾರೋಪ ದೃಷ್ಟಿಯಿಂದ ಅವನೇ ತಪ್ಪಿಸಿಕೊಂಡವನು ಅಂತ ಅಂದ್ರೆ ಅವನೇ ಸತ್ತಿರ್ಕೋಬೇಕು ತಾನೇ. ಯಾವ ತಪ್ಪಿಸಿಕೊಂಡವನು ಅವನೇ ತನ್ನ ಸತ್ತಿರ್ಕೋಬೇಕು. ಬ್ರಹ್ಮ ತನ್ನ ತಪ್ಪಿಸ್ಕೊಳ್ತಾ ತಪ್ಪಿಸಿಕೊಂಡಿದ್ಯಾ ಅಂದ್ರೆ ತಿಳ್ಕೊಂಡಿದ್ಯಲ್ಲ ನೈ ದೃಷ್ಟಿ ಇಟ್ಕೊಬಂದ ನಾವು ಏನು ಮಾಡೋಕ್ಕಾಗಲ್ಲ. ತರ್ಕಕ್ಕೆ ಹೊಂದಲ್ಲ, ತರ್ಕಕ್ಕೆ ಅನುಭವಕ್ಕೆ ಹೊಂದಲ್ಲ. ಆದರೂ ಅವಿಚಾರತೆ ಸಿದ್ಧವಾಗಿ ಈ ಬ್ರಹ್ಮವೇ ತನ್ನನ್ನು ತಾನು ಸಂಸಾರಿ ಜೀವ ಅಂತ ತಿಳ್ಕೊಂಡ್ಬಿಟ್ಟಿದೆ. ಇದು ಅವನೇ ಅವನ ಸಂಸಾರಿತ್ವವನ್ನು ಬಿಟ್ಕೊಂಡು ನಾನು ಬ್ರಹ್ಮ ತಿಳ್ಕೊಬೇಕು. ತಿಳ್ಕೊಳ್ಳೋನು ಅವನೇ, ತಿಳ್ಕೊಬೇಕಾದವನು ಅವನನ್ನೇ. ಅವನೇ ಅವನನ್ನ ಅವನಿಂದಲೇ ತಿಳ್ಕೊಬೇಕು. ಸಾಧನವು ಕರ್ತೃವು ಕರ್ಮವೂ ಮೂರು ಒಂದೇ, ಏನು ಮಾಡೋಕ್ಕಾಗಲ್ಲ. ಇದು ಅಜ್ಞಾನ ದೃಷ್ಟಿ. ಯಾಕೆಂದ್ರೆ ಪರಮಾರ್ಥವಾಗಿ ಇದು ಹೊಂದಲ್ಲ. ಕರ್ಮಕರ್ತೃತ್ವ ಇರೋದಾಗತ್ತಲ್ಲ ತಾನು ತನ್ನ ತಿಳ್ಕೊಳ್ಳೋದು ಅಂತಂದ್ರೆ ತನ್ನ ತಿಳ್ಕೊಳ್ಳೋದು ಅಂತಂದ್ರೆ ಅಧ್ಯಾರೋಪಿತವಾದ ಅನಾತ್ಮಾಂಶ ಬಿಡೋದೇ ಹೊರತು ಆಬ್ಜೆಕ್ಟೀಕರಣ ಅಲ್ಲ, ವಿಷೀಕರಿಸಿ ತಿಳ್ಕೊಳ್ಳೋದಲ್ಲ. ಇದು ಆತ್ಮಾನಮೇವ ಅಂತೇಳಿ ಅವಧಾನ ಮಾಡುವುದರಿಂದ ನಿಶ್ಚಿತವಾದದ್ದಾಗ ಆಗತ್ತೆ. ಆತ್ಮವೇ ಬ್ರಹ್ಮ ಅಂದ್ರೆ ಗೊತ್ತಾಗುತ್ತೆ. ತಥಾಚ ಸತಿ ಮಗು ತಥಾಚ ಸತಿ ಉಪಪನ್ನೋ ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯಾ ವ್ಯಪದೇಶ ಒಂದೇ ಪದ ಅದು ಬ್ರಹ್ಮವಿದ್ಯಾ. ಉಪಪನ್ನೋ ಬ್ರಹ್ಮವಿದ್ಯಾ ವ್ಯಪದೇಶ ನಾನ್ಯಥಾ. ಹಾಗಾದಾಗಲೇನೆ ತಥಾಚ ಸತಿ ಆ ರೀತಿ ಆದಾಗಲೇನೆ ಬ್ರಹ್ಮವಿದ್ಯಾ ವ್ಯಪದೇಶ ಹೊಂದತ್ತೆ. ಇದಕ್ಕೆ ಜೀವ ತಿಳ್ಕೊಂಡ ಅಂತಂದ್ರೆ ಸಂಸಾರಿ ವಿದ್ಯಾನ್ ಹೆಸರು ಬರಬೇಕಾಗಿತ್ತು. ಬ್ರಹ್ಮ ತಿಳ್ಕೊಂಡು ಅಂತಾದ್ರಿಂದ ಬ್ರಹ್ಮವಿದ್ಯೆಯ ಹೆಸರು ಅದಕ್ಕೆ ಹೊಂದತ್ತೆ. ಅನ್ಯಥ ಬೇರೆ ರೀತಿ ಅರ್ಥ ಮಾಡಿದ್ರೆ ಹೊಂದೋದಿಲ್ಲ. ಭರ್ತೃ ಪ್ರಪಂಚರು ಅರ್ಥ ಮಾಡಿದಾಗೇನೆ ಬ್ರಹ್ಮಭಾವಿ ಪುರುಷ ಬ್ರಾಹ್ಮಣ ಅಂತ ಅರ್ಥ ಮಾಡಿದ್ರು ಎಷ್ಟು ಕಣ್ಣು ಮಾಡಿದ್ರೆ ಅದನ್ನ ಗಣ್ಗಣ್ಣಿಗೂ ಕುಯ್ತಾ ಇದ್ದಾರೆ. ನೀ ಹೇಳ್ದಂಗೆ ಆಗಿದ್ರೆ ಏನಾಗ್ತಿತ್ತು, ಸಂಸಾರಿ ವಿದ್ಯಾ ಹಿ ಅನ್ಯಥ ಅಸ್ಯಾತ್. ಸಂಸಾರಿಯಾದ ಜೀವ ತಿಳ್ಕೊಂಡ ಅಂತಾದ್ರೆ ಅದು ಸಂಸಾರಿ ವಿದ್ಯಾ ಅಂತ ಆಗ್ತದೆ. ಅನ್ಯಥಾನೆ ಬೇರೆ ರೀತಿ ಅರ್ಥ ಮಾಡಿದ್ರೆ ಅದು ಸಂಸಾರಿ ವಿದ್ಯಾ ಅಂತ ಆಗುತ್ತಿತ್ತು, ಬ್ರಹ್ಮ ವಿದ್ಯಾ ಅಂತಲೇ ಆಗುತ್ತಿರ್ಲಿಲ್ಲ. ಬ್ರಹ್ಮ
ತಥಾ ಬ್ರಹ್ಮತ್ವ ಬ್ರಹ್ಮತ್ವೇ ಏಕಸ್ಯ ಉಪಪನ್ನೇ ಪರಮಾರ್ಥತಃ. ನೋಡ್ಕೊಳ್ಳಿ ಸ್ವಾಮಿ, ತಿಳ್ಕೊಳ್ಳುವಾಗ ಬ್ರಹ್ಮ ತಿಳ್ಕೊಂಡ್ರೆ ಬ್ರಹ್ಮ ಅಂತ ಹೇಳಿ ಹಾಗರ್ಥ ಮಾಡ್ತೀನಿ ಅಂದ್ರೆ ಪರಮಾರ್ಥವಾಗಿ ಎರಡು ಒಂದೇ ಸ್ವರೂಪಕ್ಕೆ ಹೇಗಪ್ಪ ಬರುತ್ತೆ? ಏಕಸ್ಯ ಅಂದ್ರೆ ಒಂದೇ ಸ್ವರೂಪಕ್ಕೆ, ಪರಮಾರ್ಥತೆ ಅಂದ್ರೆ ರಿಯಲಿ ವಸ್ತುತಃ ಸ್ವರೂಪದಿಂದಲೇ ಬ್ರಹ್ಮತ್ವ ಉಂಟು ಅಬ್ರಹ್ಮತ್ವ ಉಂಟು ಅಂತ ಹೊಂದಲ್ಲಪ್ಪ. ಬ್ರಹ್ಮತ್ವ ಉಂಟು ಅಂತ ಅಂದ್ರೆ ಅಬ್ರಹ್ಮತ್ವ ಗೌಣ ಅದು ಅವಿಜಾಕಿರುತ್ತೆ, ಇಲ್ಲ ಅಬ್ರಹ್ಮತ್ವ ಮುಖ್ಯ ಅಂತ ಅಂದ್ರೆ ಬ್ರಹ್ಮತ್ವ ಗೌಣ ಆಗುತ್ತೆ. ಮುಖ್ಯವಾಗಿ ಎರಡೂ ಅನ್ನು ಬ್ರಹ್ಮತ್ವ ಅಬ್ರಹ್ಮತ್ವಗಳು ಎರಡೂ ಮುಖ್ಯವಾಗಿ ಒಬ್ಬನಿಗೆ ಒಂದೇ ಕಾಲಕ್ಕೆ ಇರುತ್ತೆ ಅಂತ ಹೊಂದಲ್ಲ. ಅವನೇನ್ ಅರ್ಥ ಮಾಡ್ತಿದ್ದಾನೆ ನಮ್ಗೆ ಗೊತ್ತಾಗಲ್ಲ. ಅವನು ಸ್ವಾಮಿ ನಾವು ಅರ್ಥ ಮಾಡ್ತಿರೋದು ಅವಿದ್ಯಾ ಕಾಲದಲ್ಲಿ ಅಬ್ರಹ್ಮನಂತೆ ತೋರ್ತಾ ಇರುವಂತಹ ಜೀವನು ತನ್ನ ಅವಿದ್ಯೆ ಕಳ್ಕೊಂಡ ಮೇಲೆ ಬ್ರಹ್ಮತ್ವದಿಂದ ತೋರ್ಕೊಳ್ತಾನೆ ಅಂತ ಅರ್ಥ ಮಾಡ್ತೀನಿ. ಏನ್ ತಪ್ಪಾಗತ್ತೆ ಅಂದ್ರೆ ನಿಜವಾಗಿಲ್ಲ ಅಂತ ಆಯ್ತು. ನಮ್ಮ ಪದ ಯಾವ ಜೀವ ಅಂದ್ರೆ ಬ್ರಹ್ಮೇ ಬ್ರಹ್ಮ ಅಡ್ಕೊಂಡ, ಇಲ್ಲ ನಿಮ್ದಲ್ಲ, ನೀವು ಬ್ರಹ್ಮವನ್ನೇ ವಿದ್ಯಾವಂತ ಬ್ರಹ್ಮವನ್ನೇ ಬ್ರಹ್ಮ ತಿಳ್ಕೊಳ್ತು ಅಂತ ಅರ್ಥ ಮಾಡ್ತೀವಿ. ನಾವು ಹಾಗೆ ಅರ್ಥ ಮಾಡಲ್ಲ. ನಾವೇನ ಅರ್ಥ ಮಾಡ್ತೇವೆ, ಅಬ್ರಹ್ಮನಂತೆ ತೋರುತ್ತಿರುವ ಈ ಜೀವನು ಯಾಕೆ ಬ್ರಹ್ಮನಂತೆ ತೋರ್ತಾ ಇದ್ದಾನೆ? ಅವಿದ್ಯೆಯಿಂದ, ಅಜ್ಞಾನದಿಂದ, ಶಾಸ್ತ್ರವಾಕ್ಯದ ಗುರುವಾಕ್ಯದಿಂದ ತನ್ನ ಅಜ್ಞಾನವನ್ನು ಕಳ್ಸ್ಕೊಂಡು ಕೊಡ್ಲೇನೆ ಅವನೇ ಬ್ರಹ್ಮ ಕೂರ್ತಾನೆ ಅಂತ ಅರ್ಥ ಮಾಡ್ತೀವಿ. ಅದು ನಾವು ಒಂದು ರೀತಿ ನಮ್ಮ ಪಕ್ಷವನ್ನೇ ಈ ರೀತಿ ಹೇಳ್ಕೊಂಡು ಹೇಳಿದಂಗೆ ಆಯ್ತು ಅಂತಾರೆ ಅಷ್ಟೇ. ಬೇರೆ ಅಂತಂದ್ರೆ ಜೀವನೇ ಬೇರೆ, ಪರಮಾತ್ಮನೇ ಬೇರೆ ಎಂದು ಹೊಂದಲ್ಲ ಅಂತಿದ್ದಾರೆ ಭಾಷ್ಯಕಾರರು. ಅವಿದ್ಯಾಕಲ್ಪಿತವಾದ ಜೀವತ್ವವು ಜೀವತ್ವವನ್ನ ಜೀವ ಬಿಟ್ಕೊಳ್ತಾನೆ ಅಂದ್ರೆ ಅಷ್ಟೇನು ಭಾಷೆಗೆ ಖಂಡನೆ ಮಾಡಕ್ ಹೋಗಲ್ಲ, ಬೇರೆ ಕಡೆ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದ್ರೆ ಒಂದೇ ವಸ್ತುವಿಗೆ ಅಟ್ ಎ ಟೈಮ್ ಒಂದೇ ಕಾಲಕ್ಕೆ ಬ್ರಹ್ಮತ್ವ ಅಬ್ರಹ್ಮತ್ವ ಎರಡೂ ಪರಮಾರ್ಥ ಹೊಂದಲ್ಲ, ನಿಜವಾಗಿ ಹೊಂದೋದಿಲ್ಲ. ಒಂದೇ ಹೊಂದೋದು, ಒಂದು ಒಂದು ಗೌಣ ಒಂದು ಮುಖ್ಯ ಆಗುತ್ತೆ. ಯಾಕೆ ಹೇಗೆ ಈ ದೃಷ್ಟ ಅಂತ ಅಂದ್ರೆ ತವ ಪ್ರಕಾಶ ಅವಿವ ಭಾನೋ ವಿರುದ್ಧತ್ವ. ಹೇಗೆ ಸೂರ್ಯನಲ್ಲಿ ಕತ್ತಲೆ ಸ್ವರೂಪವು ಬೆಳಕಿನ ಸ್ವರೂಪವು ಒಟ್ಟಿಗೆ ಒಂದೇ ಕಾಲಕ್ಕೆ ಎರಡೂ ಇದೆ ಅನ್ನೋದು ಹೇಗೆ ವಿರುದ್ಧವೋ, ಅದು ಬೇರೆ ಕಾಲಕ್ಕೂ ಬರಲ್ಲ. ಸೂರ್ಯನಲ್ಲಿ ಸೂರ್ಯನಲ್ಲಿ ಕತ್ತೇನ ಪುಕ್ಕೆ ಇಲ್ಲ, ಸಂಬಂಧವೇ ಇಲ್ಲ. ಸೂರ್ಯನಲ್ಲಿ ಕತ್ತಲೆ ಸ್ವಭಾವ ಬೆಳಕಿನ ಸ್ವಭಾವ ಎರಡೂ ಒಟ್ಟಿಗೆ ಒಂದೇ ಕಾಲಕ್ಕೂ ಇರುತ್ತೆ ಅಂದ್ರೆ ಹೇಗೆ ವಿರುದ್ಧವೋ, ಹಾಗೆ ಇವನಿಗೆ ಒಂದೇ ಕಾಲಕ್ಕೆ ಅಬ್ರಹ್ಮತ್ವ ಬ್ರಹ್ಮತ್ವ ಎರಡೂ ಇರುತ್ತೆ ಅಂದ್ರೆ ಅದು ಹೊಂದೋದಿಲ್ಲ. ಆದ್ರಿಂದ ಎರಡನ್ನೂ ಕಲ್ಪಿಸಬಾರದು ಅಂದ್ರೆ ಸೂರ್ಯನಲ್ಲಿ ಕತ್ತಲೆ ಬೆಳಕನ್ನು ಕಲ್ಪಿಸುವುದು ಹಾಗೆ ಕಲ್ಪಿಸ್ತಾ ಇದ್ದೀರಾ ಅಂತ ಹೇಳಂಗಾಯ್ತು. ಅವರು ನೀವು ಕಲ್ಪಿಸ್ತಿದ್ದೀರಲ್ಲ ಇವನು ಜೀವ ಅಂತ ಹೇಳಿ, ಜೀವ ಅವನ ವಿಜ್ಞಾನ ಅಂತ ಬ್ರಹ್ಮ ಇದನ್ನ ಅವ್ರು ಅವ್ರಿಗೂ ಈ ಪ್ರಶ್ನೆ ಬರುತ್ತೆ. ನೀ ಬ್ರಹ್ಮನಿಗೆ ಅವಿದ್ಯೆ ಕಲ್ಪಿಸಿರಲ್ಲಪ್ಪ, ಬ್ರಹ್ಮ ಅಂದ್ರೆ ಸದ್ದ ಚೈತನ್ಯ ಸ್ವರೂಪ, ಚೈತನ್ಯ ಸ್ವರೂಪದ ಬ್ರಹ್ಮಕ್ಕೆ ಅವಿದ್ಯೆ ಕಲ್ಪಿಸಿದ್ರೆ ತವ ಪ್ರಕಾಶ ಕಲ್ಪಿಸಿದ್ರೆ ನಾಗತ್ವ ಆಗ್ಬೋದು. ನೀವು ಬ್ರಹ್ಮವೇ ಅವಿದ್ಯಾವಂತ, ಬ್ರಹ್ಮವೇ ವಿದ್ಯಾವಂತ, ಬ್ರಹ್ಮವೇ ತನ್ನ ತಿಳ್ಕೊತಂದ್ರೆ ಬ್ರಹ್ಮ ಅವಿದ್ಯಾವಂತ ಅಂದ್ರೆ ಎಂಥ ಬ್ರಹ್ಮ? ಚೈತನ್ಯ ಸ್ವರೂಪವಾದ ಬ್ರಹ್ಮ ಅವಿದ್ಯಾ ಅಜ್ಞಾನ ಅಂದ್ರೆ ಕತ್ಲೆ ಬೆಳಕು ಒಟ್ಟಿಗೆ ಒಂದೇ ವಸ್ತು ಹಾಗೆ ಇದಂಗ ಆಯ್ತಲ್ಲ ಅಂದ್ರೆ ಇಲ್ಲಪ್ಪ, ಏನ್ ನೀವು ಅಂದ್ಕೊಂಡಿದ್ಯಾ? ಅವಿದ್ಯೆ ಇಲ್ಲ, ಅಜ್ಞಾನ ಇಲ್ಲ, ಇಲ್ಲದ ಅವಿದ್ಯೆನ ಅಜ್ಞಾನ ಬಿಟ್ಕೊಳ್ತಾ ನಾವು ಇಲ್ಲಿ ಅವಿದ್ಯಾವಂತ ಅಧ್ಯಾರ್ಮ ಮಾಡ್ತಿದ್ವಿ ಹೊರತು ನಿಜವಾಗ ವಿದ್ಯೆಯೇ ಅಂತೇ ಆಗಿತ್ತೆ ಆಗಿದೆ ಬ್ರಹ್ಮ. ಬ್ರಹ್ಮದ ವಿದ್ಯೆ ಇದೆ ನಾವು ಅಂತಿಲ್ಲ, ಇದ್ರೆ ಕಲ್ಪಿಸ್ಕೊಂಡ್ರೆ ಬ್ರಹ್ಮದಲ್ಲಿ ಅಂತ ಇದ್ದೀವಿ ಅಷ್ಟೇ. ನಾವು ಏನು ಸ್ವರೂಪದಿಂದ ಎರಡು ಇದೆ ಅಂತ ಹೇಳ್ತಾ ಇಲ್ಲ, ಹಾಗೆ ನಾವು ಹೇಳ್ತೀವಿ ಅಂದ್ಬಿಟ್ರೆ ಏನ್ ಮಾಡೋಕ್ಕಾಗಲ್ಲ. ನೀವು ಹಾಗೆ ಹೇಳಲ್ಲ ಅಂತಾರೆ, ನೀವು ಹೀಗೆ ಹೇಳ್ತೀರ, ನೀವು ಪರಮಾರ್ಥವಾಗಿ ಎರಡು ಬೇರೆ ಬೇರೆ ತಂದ್ಕೊಂಡು ರೀತಿ ಹೇಳ್ತೀರಾ ಅಂತ. ನಚ ಉಭಯ ನಿಮಿತ್ ನಚ ಉಭಯ ನಿಮಿತ್ತತ್ವೇ ಬ್ರಹ್ಮವಿದ್ಯಾ ಇತಿ ನಿಶ್ಚಿತೋ ವ್ಯಪದೇಶೋ ಯುಕ್ತ. ಎರಡಕ್ಕೂ ನಿಮಿತ್ತ ಇದ್ಬಿಟ್ರೆ, ಅಬ್ರಹ್ಮತ್ವಕ್ಕೂ ನಿಮಿತ್ತ ಬ್ರಹ್ಮತ್ವಕ್ಕೂ ನಿಮಿತ್ತ ಅಂತ ಇದ್ಬಿಟ್ರೆ ಬ್ರಹ್ಮವಿದ್ಯಾ ಅನ್ನುವಂತಹ ನಿಶ್ಚಿತವಾದ ಒಂದು ಹೆಸರದಕ್ಕೆ ಹೊಂದಲಪ್ಪ. ಅಬ್ರಹ್ಮತ್ವಕ್ಕೂ ನಿಮಿತ್ತ ಇದೆ, ಬ್ರಹ್ಮತ್ವಕ್ಕೂ ನಿಮಿತ್ತ ಇದೆ ಅಂದ್ರೆ ಅವಾಗ ಬ್ರಹ್ಮವಿದ್ಯಾ ಅಂತ ಕರೀತಾರೆ ಅದನ್ನ, ಬ್ರಹ್ಮ ಬ್ರಹ್ಮವಿದ್ಯಾ ಬ್ರಹ್ಮತ್ವ ಬ್ರಹ್ಮತ್ವ ವಿದ್ಯಾ ಅಂತ ಹೇಳಿ ಬ್ರಹ್ಮ ಬ್ರಹ್ಮವಿದ್ಯಾ ಅಂತ ಹೇಳಿ ಯದಾ ಬ್ರಹ್ಮವಿದ್ಯಾ ಸಂಸಾರ ವಿದ್ಯಾ ಚ ಸ್ಯಾತ್. ಅವಾಗ ಬ್ರಹ್ಮವಿದ್ಯೆ ಸಂಸಾರ ಚ ಬ್ರಹ್ಮವಿದ್ಯೆಯು ಮತ್ತು ಸಂಸಾರ ವಿದ್ಯೆಯು ಅಂತ ಹಾಗಾಗ್ಬಿಡ್ತಿತ್ತು. ನಜ ವಸ್ತುನೋ ಅರ್ಧಜರತಿ ಎತ್ತು ಕಲ್ಪಿಸಿ ಯುಕ್ತ ತತ್ವಜ್ಞಾನ ವ್ಯಾಖ್ಯಾಯ. ತತ್ವಜ್ಞಾನವನ್ನು ಹೇಳಬೇಕು ಅಂತ ಹೊರಟಾಗ ಆ ವಸ್ತುವಿಗೆ ಒಂದು ಅರ್ಧ ಭಾಗದಿಂದ ಸಂಸಾರವಿದ್ಯೆ,
ಅರ್ಧ ಭಾಗದಿಂದ ಬ್ರಹ್ಮ ವಿದ್ಯೆ. ಅರ್ಧ ಜರ್ತಿ ಅಂದ್ರೆ ಒಂದ್ ಮೊಟ್ಟೆನ ಅರ್ಧ ಅಡಿಗೆಗೂ ಅರ್ಧ ಮರಿ ಹಾಕಕ್ಕೂ ಹೇಗೆ ಇಟ್ಕೊಳ್ಳೋ ಬರಲ್ವ? ಮೊಟ್ಟೆನ ಅರ್ಧ ಮಾಡ್ಬಿಟ್ಟು ಇದು ಕೋಳಿ ಮರಿ ಹಾಕಕ್ಕೆ, ಇದು ಅಡಿಗೆಗೆ ಅಂತ ಹೇಗೆ ಮಾಡಕ್ ಬರಲ್ವೋ ಹಾಗೆ ಅರ್ಧ ಸಂಸಾರ ವಿದ್ಯೆ ಅರ್ಧ ಬ್ರಹ್ಮ ವಿದ್ಯೆ ಹಂಗ್ ಮಾಡಕ್ ಬರೋದಿಲ್ಲ ಅಂತ ಇದೆ. ತತ್ವಜ್ಞಾನವೇನೇ ಹೇಳಬೇಕು ಹೊರಟಾಗ ಮುಖ್ಯ ಬರಲ್ಲ. ಶ್ರೋತು ಸಂಶಯೋಹಿ ತಥಾ ಸ್ಯಾತ್. ಅವಾಗ ಏನಾಗುತ್ತೆ, ಕೇಳುವಂತಹ ಶ್ರೋತೃವಿಗೆ ಸಂಶಯ ಬಂದ್ಬಿಡುತ್ತೆ, ಏನು ಸಂಸಾರ ವಿದ್ಯೆ ಬ್ರಹ್ಮ ವಿದ್ಯೋ ಯಾವ ವಿದ್ಯೆ ಇದು ಅಂತ ಡೌಟ್ ಬಂದ್ಬಿಡುತ್ತೆ. ಸಂಸಾರ ಎರಡನ್ನೂ ಹೇಳ್ಬಿಟ್ರೆ ಕೇಳುವಂತಹ ಸಾಧಕನಿಗೆ ಸಂಶಯ ಬಂದ್ಬಿಡುತ್ತೆ. ನಿಶ್ಚಿತಂತೆ ಜ್ಞಾನ ಪುರುಷಾರ್ಥ ಸಾಧನ ವಿಷ್ಯತೆ. ಯಾವಾಗಲೂ ಪುರುಷಾರ್ಥಕ್ಕೆ ಸಾಧನ ನಿಶ್ಚಿತವಾದ ಜ್ಞಾನ ಅಂತ ಇಷ್ಟ ಆಗಿದೆ ಹೊರತು ಡೌಟ್ ಆದ ಜ್ಞಾನ ಪುರುಷಾರ್ಥಕ್ಕೆ ಸಾಧನ ಅದು ಯಾರು ಒಪ್ಪಿಲ್ಲ. ಯಾರು ಅಂದ್ರೆ ಸಾಂಖ್ಯರು, ವೈಶೇಷಿಕರು, ನೈಯಾಯಕರು, ಬೌದ್ಧರು ಒಪ್ಪಿಲ್ಲ. ಎಲ್ಲರೂ ಕೂಡ ಯಾವ ಜ್ಞಾನ ಪುರುಷಾರ್ಥಕ್ಕೆ ಸಾಧನ ಅಂತಾರೆ? ನಿಶ್ಚಿತವಾದ, ತೀರ್ಮಾನವಾದ, ಅನುಭವದ ಜ್ಞಾನವನ್ನೇ ಮೋಕ್ಷಕ್ಕೆ ಸಾಧನ ಅಂತಂತಾರೆ ಹೊರತು ನಿಶ್ಚಿತವಾದ ಜ್ಞಾನ ಪುರುಷಾರ್ಥಕ್ಕೆ ಸಾಧನ ಯಾವಾಗಲೂ ಒಪ್ಪಿಲ್ಲ. ಇದು ಈ ಶಂಕರಾಚಾರ್ಯ ಮಾತ್ರ ಅಲ್ಲ, ಯೂನಿವರ್ಸಲ್. ಯಾವಾದರಿಗೆ ಅದ್ಧಾನ ನೇರ ಸರಿಯಾಗಿ ಅವನಿಗೆ ಅರಿವಿದೆಯೋ, ಸಂಶಯವೇ ಇಲ್ಲವೋ, ಚಿಕಿತ್ಸಾ ಅಂದ್ರೆ ಸಂಶಯ, ಸಂಶಯ ಇಲ್ಲ ಇದೆ ಮಿಥಂ ಅಂತ ಜ್ಞಾನ ಇದೆಯೋ ಅವನಿಗೆ ಆ ಫಲ ಅಂತ ಒಂದ್ ಕಡೆ ಶ್ರುತಿ ಹೇಳಿದೆ. ಹಾಗೆ ಸಂಶಯಾತ್ಮನಾದರೆ ಅವನು ಹಾಳಾ ಹೋಗ್ತಾನೆ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಅದನ್ನ ಸಂಶಯ ಸ್ವರೂಪವನ್ನ ಅರ್ಧಂಬರ್ಧ ಗೊತ್ತಾಕೊಳ್ಳೋದನ್ನ ಶಾಸ್ತ್ರ ಹಾಕೊಂಡಿದೆ. ಸಂಶಯ ಅಜ್ಞಾನ ಮಿಥ್ಯಾ ಅಜ್ಞಾನದಿಲ್ಲದೇನೆ ಇದೆ ಮಿಥಮ್ ನಿಶ್ಚಯ ಮಾಡ್ಕೊಳ್ಳೋದನ್ನೇ ಒಪ್ಕೊಂಡಿದ್ದಾರೆ ಹೊರತು ನಮ್ಮೇನು ಒಪ್ಕೊಂಡಿದ್ದ. ಆದ್ದರಿಂದ ಸಂಶಯ ರಹಿತವಾದ ನಿಶ್ಚಿತವಾದ ಜ್ಞಾನವನ್ನೇ ಪುರುಷಾರ್ಥಕ್ಕೆ ಸಾಧನ ಎನ್ನುತ್ತಾರೆ. ಇದು ಶ್ರುತಿ ಯಶಸ್ಸಾದದ್ಧ ಸಂಶಯಾತ್ಮ ಸ್ಮೃತಿ. ಅಲ್ಲಿ ಶ್ರುತಿ ಸ್ಮೃತಿ ಬಿಡಿಸ್ಬಿಟ್ಟಿದ್ದಾರೆ, ಶ್ರುತಿ ಸ್ಮೃತಿ ಕೂರಿಸ್ಬೇಕು. ಸಂಶಯಿತೋ ವಾಕ್ಯಾರ್ಥ ವಾಕ್ಯ ಪರಹಿತಾರ್ಥಿನ. ಇನ್ನ ಗುರುವಾದವನು ಅದು ಆಚಾರ್ಯನಾದವನು ಇನ್ನೊಬ್ಬರಿಗೆ ಹಿತವನ್ನು ಬಯಸುವಾತನು ಸಂಶಯ ರೂಪವಾದ ವಾಕ್ಯಾರ್ಥವನ್ನು ಹೇಳಬಾರದು. ನೀ ಹೇಳ್ತಾ ವಾಕ್ಯಾರ್ಥ ಸಂಶಯ ರೂಪವಾದ ವಾಕ್ಯಾರ್ಥ ಆಗುತ್ತೆ. ಸಾಧಕರಿಗೆ ಮುಮುಕ್ಷಿಗೆ ಕೇಳಲು ಏನು ಅದರಲ್ಲಿ ಇದಾಗೋದಿಲ್ಲ, ಹಾಗೆ ಹೇಳಬಾರದು. ನಿಶ್ಚಿತವಾದ, ತೀರ್ಮಾನವಾದ, ಅನುಭವಗಮ್ಯವಾದ ವಾಕ್ಯಾರ್ಥವನ್ನೇ ತಿಳಿಸ್ಕೊಳ್ಬೇಕು ಅಂತ ಹೇಳ್ಬೋದು. ಇನ್ನು ಬಿಡಲ್ಲ ಅವರು ಭಾಷಿಕರು ಬಹಳ ಬಹಳ ಅಲ್ಪವಾದ ವಿಷಯ ಬಹಳ ದೊಡ್ಡಿಸ್ಕೊಳ್ತಿತ್ತು. ಅಲ್ಲ ಅದಕ್ಕೆ ಒಂಚೂರು ಅಮೆಂಡ್ಮೆಂಟ್ ಮಾಡ್ಕೊಂಡು ಆ ಸಂಸಾರಿ ಅಂದ್ರೆ ಸಂಸಾರಿ ಅಂತ ತೋರುತ್ತಿರೋ ಆತ್ಮನು ಅಂದ್ಕೊಂಡ ಅಂತ ಅರ್ಥ ಮಾಡ್ಕೊಂಡು ಬ್ರಹ್ಮ ಭಾವಿ ಪುರುಷ ಅಂದ್ರೆ ಬ್ರಹ್ಮನ ಆಗ್ತಾರೆ. ಆದ್ರಿಂದ ಬ್ರಹ್ಮಜ್ಞಾನಿಗೆ ಈಗ ಬ್ರಾಹ್ಮಣನಾಗಿ ತೋರ್ತಾ ಇದ್ದಾನೆ, ಕ್ಷತ್ರಿಯನಾಗಿ ವೈಶ್ಯನಾಗಿ ಶೂದ್ರನಾಗಿ ವೈಶ್ಯನಾಗಿ ತೋರ್ತಾ ಇದ್ದಾನೆ ಅಂತ ಅನ್ನೋದು ಬಹಳ ಯಾಕೆ ಅಷ್ಟೊಂದು ಆಗ್ರಹ ಬರ್ತದೆ ಗೊತ್ತಲ್ಲ. ಬ್ರಹ್ಮಣಿ ಸಾಧಕತ್ವ ಕಲ್ಪನ ಅಶ್ವದಾದಿ ಶಿವ ಅಪೇಶರ. ಅಶ್ವದಾದಿ ಶಿವ ಅಪೇಶಲ ತದಾತ್ಮಾನಮೇವ ಅವೇದ್ ತಸ್ಮಾತ್ ತತ್ಸರ್ವಂ ಅಭವದ್ ಇತಿ ಚೇತ್. ಅಲ್ಲದೆ ನಮ್ಮಗಳಿಗೆ ಹೇಗೆ ಸಾಧಕತ್ವ ಕಲ್ಪಿಸ್ತಾ ಇದ್ದೀವೋ ಅದೇ ಬ್ರಹ್ಮಕ್ಕೆ ಸಾಧಕತ್ವ ಕಲ್ಪನೆ ಮಾಡೋ ಸರಿಯಾಗೋದಲ್ಲ. ಪೇಶಲಾನೆ ಯುಕ್ತ ಅಂತ, ಅಪೇಶಲಾನೆ ಅಯುಕ್ತ, ಸರಿಯಾದದ್ದಲ್ಲ. ನಮಗೆ ಹೇಳಿ ಸಾಧಕತ್ವ ಕಲ್ಪನೆ, ಏ ಸುಮಂತ ಸಾಧಕಗಳ ತೇಜ ಸಾಧಕಗಳ ಯಶ್ ಸಾಧಕರು ಶಿಷ್ಯರಿಗೆ ಮುಖ್ಯವಾಗಿ ಸಾಧಕರು ಅಂತ ಹೇಳಿ ಬ್ರಹ್ಮಕ್ಕೆ ಸಾಧಕತ್ವ ಕಲ್ಪನೆ ಮಾಡ್ತೀರಲ್ರಿ ಶಂಕರಾಚಾರ್ಯರೇ, ಇದು ಹೆಂಗ್ರಿ ಹೊಂದತ್ತೆ? ಇದು ಪೇಶಲ, ಇದು ಸರಿಯಾಗಲ್ವಲ್ಲ, ಪೇಶಲವಲ್ವಲ್ಲ, ಯುಕ್ತವಲ್ವಲ್ಲ, ಸಮೀಚೀನವಲ್ಲವಲ್ಲ. ಇದು ಬ್ರಾಹ್ಮಣ ಕ್ಷತ್ರಿಯ ಅಂದ್ರೆ ಇದು ಬ್ರಹ್ಮ ಬ್ರಾಹ್ಮಣ ಕ್ಷತ್ರಿಯ
ಅಲ್ಲ ಅಲ್ಲಿ ಪ್ರಕರಣ ಹಾಗೆ ಅಂತಾರೆ ಭಾಷೆಗಾರರು. ಬ್ರಹ್ಮ ಸೃಷ್ಟಿ ಪ್ರಕರಣವಾದ್ದರಿಂದ ಅದು ಬ್ರಹ್ಮಶಬ್ದಕ್ಕೆ ಬ್ರಾಹ್ಮಣ ಅಂತ ಅರ್ಥ ಮಾಡಬೇಕು. ಸೃಷ್ಟಿ ಪ್ರಕರಣವಲ್ಲ, ಅದನ್ನ ಬ್ರಹ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಬೇಕು. ಸರಿಯಪ್ಪ, ತೋಯೋ ದೇವಾನ ಪ್ರತಿಮೆ ಯಾವಾಗ ಏನ್ ಮಾಡ್ತೀರಾ? ತಥಾ ಋಷೀಣಾಂ ತಥಾ ಮನುಷ್ಯಾಣಾಂ ಏನ್ ಅರ್ಥ ಮಾಡ್ತೀರಾ? ಅಷ್ಟೆಲ್ಲ ಯಾಕಬೇಕು? ಎಲ್ರೂ ಬ್ರಹ್ಮರಾದ್ಮೇಲೆ ದೇವಾನ ಋಷೀನ ಮನುಷ್ಯನ ಬೇಕಿಲ್ಲಪ್ಪ. ಬ್ರಹ್ಮಕ್ಕಿಂತ ಬೇರೆ ಯಾರು ಇದೆ ಆದ್ಮೇಲೆ? ಅಷ್ಟ ತಪ್ಪು ತಿಳುವಳಿಕೆಯಿಂದ ಇವನು ನಾನು ಬ್ರಾಹ್ಮಣ ಅಂತ ಅನ್ಕೊಂಡಿದ್ದಾನೆ. ನಾನು ಮುಂದೆ ಇವಾಗ ಬ್ರಹ್ಮನ ಆಗಬೇಕು, ಬ್ರಹ್ಮ ಆಗ್ಬೇಕು ಅಂದ್ರೆ ಕ್ರಿಯೆಯಿಂದ ಅಲ್ಲ, ಭಾವನೆಯಿಂದ ಅಲ್ಲ, ಜ್ಞಾನದಿಂದ ಅಂಥೇಳಿ ಅನ್ಕೊಂಡು ಅವನು ವಿಚಾರ ಮಾಡ್ತಿದ್ದಾನೆ. ಆಮೇಲೆ ತಿಳ್ಕೊಂಡ ಅವ ನನ್ನ ನಿಜ ಸ್ವರೂಪ ಬ್ರಹ್ಮವೇ ತಿಳ್ಕೊಂಡ ಮುಕ್ತನಾದ ಅಂತ ಹಾಗ ಇದಾಗಿ ತಗೊಂಡ್ರೆ ಬಹಳ ಏನು ಪರಮಾತ್ಮನಲ್ಲಿಯೇ ವಿದ್ಯೆ ಕಲ್ಪನೆ ಮಾಡಿದ ಅದು ಹೊಂದಲ್ಲ ಅಂತಲ್ಲ, ಹಾಗೆ ಹೊಂದಬೇಕು, ಹೀಗೆ ಹೊಂದೋದೇ ಇಲ್ಲ ಅಂತ ವಿದ್ಯಾರೋಪ ದೃಷ್ಟಿ ನೀವೇ ತೋರಿಸ್ಕೊಂಡಿದ್ದೀರ. ವಿದ್ಯಾರೋಪ ಅಪವಾದ ಪ್ರಕ್ರಿಯೆ ತೋರಿಸ್ಕೊಟ್ಮೇಲೆ ಈ ಮನುಷ್ಯರಿಗೆ ಸಾಧಕತ್ವ ಕಲ್ಪನೆ ಏನ್ ತಪ್ಪು? ನಾವೆಲ್ಲ ಸಾಧಕರು ಅಂತ ಅವಿದ್ಯಾ ಅವಸ್ಥೆಯಲ್ಲಿ ಒಪ್ಪಿಡಿದೀವಪ್ಪ. ಯದ್ಯಪಿ ನಾವೆಲ್ಲ ಪರಮಾರ್ಥವಾಗಿ ಬ್ರಹ್ಮರಾಗಿದ್ರು ಸಾಧಕರು ಅಂತ ಇಲ್ಲ, ಶಿಷ್ಯರು ಇಲ್ಲ, ಶ್ರುತಿಯೂ ಇಲ್ಲ, ಸಾಧನೆಯೂ ಇಲ್ಲ ಅನ್ನೋ ನಿಜವಾದ ಅಲ್ಟಿಮೇಟ್ ನಿಜ ಆದರೂ ಅವಿದ್ಯಾ ಕ್ಷೇತ್ರದಲ್ಲ ಉಂಟು ಅಂತ ಒಪ್ತಿರೋ ಇಲ್ವಾ? ಒಪ್ಪಿದ ಮೇಲೆ ಇದನ್ನು ಒಪ್ಪಿಬಿಡಿ ಏನಂತೆ? ಏನ ಆಗಲ್ಲ ಅಂತಾರೆ ಭಾಷೆಗಳು. ಇಲ್ಲಪ್ಪ, ಇದು ಒಪ್ಪಕ್ಕಾಗಲ್ಲ. ನಮ್ಮಗಳ ವಿಷಯದಲ್ಲಿ ಸಾಧಕತ್ವ ಕಲ್ಪನೆ ಹೇಗೆ ನೀವು ನಾವು ಒಪ್ಕೊಂಡಿದೀವೋ ಮಾಡಬಹುದೋ, ಅದೇ ಬ್ರಹ್ಮದ ವಿಷಯದಲ್ಲಿ ಸಾಧಕತ್ವ ಕಲ್ಪನೆ ಮಾಡೋ ಸರಿಯಾಗೋದಿಲ್ವಲ್ಲ. ಅದು ತನ್ನನ್ನೇ ತಾನು ತಿಳ್ಕೊಳ್ಳೋದು, ಯಾವುದೋ ಬ್ರಹ್ಮ ತನ್ನ ತಿಳ್ಕೊಳ್ಳೋದು, ಅದು ಇಬ್ಬರು ಎಲ್ವೋ ಆಯ್ತು ಅಂತ. ಇದಕ್ಕೆ ಭಾಷಿಕ ಅಂದರೆ ನಾ ಇದೇನು ತಪ್ಪು ದೋಷ ಆಗಲ್ಲ, ಯಾಕೆಂದ್ರೆ ಇದು ನನ್ನ ಕಲ್ಪನೆ ಅಲ್ಲ ಅಂತಾರೆ. ಶಾಸ್ತ್ರೋಪಾಲಂಭ ಹಿಂದೆ ಆಕ್ಷೇಪ ಮಾಡಿದ್ರೆ ಶಾಸ್ತ್ರವನ್ನೇ ಬೈದಂಗ ಆಗುತ್ತೆ ಅಂತ ಇದ್ದಾನೆ. ಅಲ್ಲಪ್ಪ, ಶಾಸ್ತ್ರಕ್ಕೆ ನಾನು ಅರ್ಥ ಮಾಡ್ತಿರೋದವನು, ಶಾಸ್ತ್ರಕ್ಕೆ ಬೈತಾ ಇಲ್ಲ. ಶಾಸ್ತ್ರವೇ ನೀವು ಬ್ರಹ್ಮ ಅಂತಿದ್ರೆ ಪರಮಾತ್ಮ ಅಂತ ಇಟ್ಕೊಂಡ್ಬಿಟ್ಟು ಹಿಂಗ್ ಹೊಂದಲ್ವಲ್ಲ ಅಂತಂದ್ಬಿಟ್ಟು ಬ್ರಹ್ಮ ಅನ್ನಕ್ಕೆ ಅರ್ಥ ಇಟ್ಕೋದೇನಿ? ಸಾಧಕ ಮುಮುಕ್ಷು ಇದು ಇಟ್ಕೊಂಡ್ಬಿಟ್ಟು ಅವ್ನು ತಿಳ್ಕೊಂಡ ಅಂತ ಅರ್ಥ ಮಾಡಿ ಶಾಸ್ತ್ರ ಬೈದಂಗ ಆಗಲ್ಲಪ್ಪ. ಏನಂತಿದ್ದಾರೆ, ಬ್ರಹ್ಮಕ್ಕೆ ಸಾಧಕತ್ವ ಕಲ್ಪನೆ ಮಾಡೋದು ಹೊಂದೋದಿಲ್ಲ, ನೀನಾದ್ರೂ ಆಕ್ಷೇಪ ಮಾಡಿದ್ರೆ ನೀವು ನನ್ನನ್ನು ಬೈದಂಗ ಆಗಲ್ಲ, ಶಾಸ್ತ್ರವನ್ನೇ ಬೈದಂಗ ಆಗತ್ತೆ. ಹ್ಮ್, ಬ್ರಹ್ಮಕ್ಕೆ ಸಾಧಕತ್ವ ಕಲ್ಪನೆ ಮಾಡೋದು ನಾನಲ್ಲ, ಮತ್ತೇನೋ ಶ್ರುತಿ ನಾನೇ ಮಾಡ್ಲೆ. ಬ್ರಹ್ಮನ್ನೇ ವಿದ್ಯಾವಂತ ಹೇಳ್ತಾ ಇದೆ, ಬ್ರಹ್ಮನ್ನೇ ಸಾಧಕ. ಇವರು ಇಟ್ಕೊಂಡ್ಬಿಟ್ರು ಬ್ರಹ್ಮ ಪರಮಾತ್ಮನ ಇಟ್ಕೊಂಡ್ಬಿಟ್ಟು ಶ್ರುತಿ ಹೇಳ್ತಾ ಇದೆ ಅಂದ್ಬಿಟ್ರು. ಅಲ್ಲೇ ಚರ್ಚೆ ಆಗಿರೋದು, ಅದೇ ಸಸ್ಪೆನ್ಷನ್ ಅಂದ್ರೆ ಅನುಮಾನಕ್ಕೆ ಇಲ್ಲ. ಅದನ್ನೇ ಇವಾಗ ಬ್ರಾಹ್ಮಣನಾದ ಒಬ್ಬ ಜೀವ, ನಾನು ಅನ್ಕೋದ ಅವನು, ಅವನು ತನ್ನನ್ನು ಜೀವ ಅಂತ ತಪ್ಪ ತಿಳ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಜೀವತ್ವ ಬಿಟ್ಕೊಂಡ ಅಂತ ಅರ್ಥ ಮಾಡೋದು ಬಹಳ ದೋಷ ಆಗತ್ತಾ? ಅದು ಶಾಸ್ತ್ರೋಪಲಂಬ ಉಪಾಲಂಬ ಆಗತ್ತಾ? ಶಾಸ್ತ್ರ ಬೇದಂಗ ಆಗತ್ತಾ? ಏನಂತಿದ್ದಾರೆ, ನೀನು ಬ್ರಹ್ಮದಲ್ಲಿ ಸಾಧಕತ್ವವನ್ನು ಕಲ್ಪನೆ ಮಾಡೋ ಸರಿಯಾಗಲ್ಲ ಅಂತಂದ್ರೆ ನೀ ಶಾಸ್ತ್ರವನ್ನೇ ಬೇದಂಗ ಆಗತ್ತೆ. ಯಾಕಂದ್ರೆ ಶಾಸ್ತ್ರವೇ ಬ್ರಹ್ಮಕ್ಕೆ ಸಾಧಕತ್ವ ಕಲ್ಪನೆ ಮಾಡ್ತಾ ಇದೆ, ನಾವಲ್ಲ ಅಂತ ಇದ್ದಾರೆ. ಅದೇ ತೀರ್ಮಾನ ಆಗೋದು ಹೇಗೆ? ಆ ತೀರ್ಮಾನ ಇಟ್ಕೊಂಡು ನೀ ಹಂಗ ಹೇಳಿದ್ರೆ ಸರಿ ಆಗಲ್ಲ ಅಂತಂದ್ರೆ ಶಾಸ್ತ್ರ ಬೇದಂಗ ಆಗತ್ತೆ ಅಂತ ಹೇಳ್ಬೋದು. ನಾನು ಅದನ್ನ ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡೇ ಇಲ್ವಲ್ಲ. ಬ್ರಹ್ಮ ಅಂದ್ರೆ ನನ್ನ ಬ್ರಹ್ಮಭಾವಿ ಕೂಡ ಬ್ರಾಹ್ಮಣ ಅಂತ ಅರ್ಥ ಮಾಡಿದ್ದೀನಲ್ಲ. ಭಾಷೆಗಾರ ಅಂತಿದ್ದಾರೆ, ನೀವು ಬ್ರಹ್ಮವಾಯ ಮಗ್ರಾಹಿ ಬ್ರಹ್ಮನೇ ಪರಮಾತ್ಮ ಅಂತ ಅರ್ಥ ಮಾಡಿದ್ರೆ ಅವನಲ್ಲಿ ಅಜ್ಞಾನ ಇದೆ, ಅವನಿಗೆ ಸಾಧಕತ್ವ ಹೇಳ್ತಾ ಇದೆ ಅಂತ ಅಂದ್ಬಿಟ್ರೆ ನಮ್ಮಗಳಿಗೆ ಇರುವ ಹಾಗೇನೆ ಬ್ರಹ್ಮಕ್ಕೂ ಸಾಧಕತ್ವ ಅಂತ ನೀವು ಆರು ಮಾಡಿ ಹೊಂದೋದಿಲ್ವಲ್ಲ ಅಂತಂದಿದ್ದಕ್ಕೆ ಈ ಶಾಸ್ತ್ರ ಬೈದಂಗ ಆಗತ್ತೆ, ಶಾಸ್ತ್ರ ತಿರಸ್ಕಾರ ಮಾಡ್ದಂಗ ಆಗತ್ತೆ ಅಂತ ಇದ್ದಾರೆ. ಮತ್ತೆ ಬ್ರಹ್ಮಣ ಇಷ್ಟಂ ಇಷ್ಟಂ ಚಿಕೀರ್ಷುಣ ಶಾಸ್ತ್ರ ವಿಪರೀತ ಕಲ್ಪನೆಯ ವಾಕ್ಯ ಬಿಟ್ಬಿಟ್ಟೆ. ನಹಿ ಅಸ್ಪತ್ ಕಲ್ಪನೇಯಂ, ನಹಿ ಅಸ್ಪತ್ ಕಲ್ಪನೇಯಂ ಶಾಸ್ತ್ರಕೃತಾಸು ತಸ್ಮಾತ್ ಶಾಸ್ತ್ರಸ್ಯ ಉಪಾಲಂಭ. ಏನ್ ಕಲ್ಪನೆ? ನ ಅಸ್ಪತ್ ಕೃತ. ಈ ಕಲ್ಪನೆ ಯಾವ ಕಲ್ಪನೆ? ಬ್ರಹ್ಮಕ್ಕೆ ಸಾಧಕತ್ವ ಕಲ್ಪನೆ ನಾವು ಮಾಡಿದ್ದಲ್ಲ, ಮತ್ತೆ ಅದು ಶಾಸ್ತ್ರ ಮಾಡಿದ್ದು. ಆದ್ರಿಂದ ಈ ನಿಂದೆ ಈ ಬೈಗಳ ಶಾಸ್ತ್ರಕ್ಕೆ ಹೋಗತ್ತೆ ಹೋದ್ರೆ ನನಗ್ ಬರಲ್ಲ ಅಂತ ಇದ್ದಾರೆ.
ಏನಾದ್ರೂ ಬ್ರಹ್ಮಕ್ಕೆ ಶಾಸ್ತ್ರ ಸಾಧಕತ್ವ ಕಲ್ಪನೆ ಮಾಡೋದು ಸರಿಯಾಗೋಲ್ಲ ಅಂತಂದ್ರೆ ಈ ಶಾಸ್ತ್ರವನ್ನೇ ತಿರಸ್ಕಾರ ಮಾಡ್ದಂಗೆ ಆಗ್ತೀಯಾ ಅಂತ. ಏನ್ ಕಲ್ಪನಾ ಅಂದ್ರೆ ಕಾ ಕಲ್ಪನಾ ಬ್ರಹ್ಮಣಿ ಸಾಧಕತ್ವ ಕಲ್ಪನಾ. ಆ ಬ್ರಹ್ಮಣಿ ಸಾಧಕತ್ವ ಕಲ್ಪನಾ ನಾ ಅಸ್ಪತ್ಕೃತ ಶಾಸ್ತ್ರಕೃತ ಅತ ತವ ಉಪಾಲಂಬ ಶಾಸ್ತ್ರಸೀವ ಭವತಿ ನ ಮಮ ನಚ ಬ್ರಹ್ಮಣ ಇಷ್ಟಂ ಚಿಕೀರ್ಷುಣ ಶಾಸ್ತ್ರಾರ್ಥ ವಿಪರೀತ ಶಾಸ್ತ್ರಾರ್ಥ ವಿಪರೀತ ಕಲ್ಪನೆ ಪರೀ ಕಲ್ಪನೆ ಆಗ್ಬಿಟ್ಟಿದೆ ವಿಪರೀತ ಆಗ್ಬಿಟ್ಟಿದೆ. ಯಾಕೆ ಬರ್ಕೊಂಡಿದ್ಯಾ ಯಾವಾಗ ಕಾರ್ತಿಕನ ಬ್ರಹ್ಮಣ ಇಷ್ಟಂ ಚಿಕೀರ್ಷುಣ ಶಾಸ್ತ್ರಾರ್ಥ ವಿಪರೀತ ಕಲ್ಪನೆಯ ಸ್ವಾರ್ಥ ಪರಿತ್ಯಾಗ ಕಾರ್ಯ. ಬ್ರಹ್ಮಕ್ಕೆ ಇಷ್ಟವನ್ನು ಮಾಡ್ತೀನಿ ಅಂತ ಇಷ್ಟಪಟ್ಕೊಂಡವನ ಏ ಇಷ್ಟ ಇಷ್ಟಾರ್ಥ ಚಿಕೀರ್ಷುಣ ತ್ವಯ ಅಂತ ಅಥವಾ ಏನಕ್ಕೇನಾಭಿ ಶಾಸ್ತ್ರಕಾರ್ಯ ಆಚಾರ್ಯನು ಬ್ರಹ್ಮಕ್ಕೆ ಇಷ್ಟಾರ್ಥವನ್ನು ಮಾಡಬೇಕು ಅಂತ ಅಂದ್ಕೊಂಡಂಥವನು ಶಾಸ್ತ್ರಾರ್ಥವನ್ನೇ ವಿಪರೀತವಾಗಿ ಕಲ್ಪನೆ ಮಾಡುವುದರಿಂದ ತನ್ನ ಅರ್ಥವನ್ನು ಬಿಡೋದು ಅನ್ನೋದು ಮಾಡಬಾರ್ದು. ಸ್ವಾರ್ಥ ಪರಿತ್ಯಾಗ ನ ಕಾರ್ಯ. ಸ್ವಾರ್ಥ ಯಾವುದೋ ಬ್ರಹ್ಮಕ್ಕೆ ಅವಿದ್ಯೆ ಬ್ರಹ್ಮಕ್ಕೆ ಸಾಧಕತ್ವ ಬ್ರಹ್ಮವೇ ವಿದ್ಯಾವಂತರಾಗಿದ್ದು ಅದು ಸ್ವಾರ್ಥ ಅದನ್ನು ಪರಿತ್ಯಾಗ ಮಾಡುವುದು ಅನ್ನೋದನ್ನು ಮಾಡಬಾರ್ದು. ಬ್ರಹ್ಮಕ್ಕೆ ಇಷ್ಟವನ್ನು ಮಾಡಬೇಕು ಅಂತ ಹೊರಟವರಾದ್ರೆ ಬ್ರಹ್ಮಕ್ಕೆ ಅವಿದ್ಯೆ ಹೇಳಿ ಬ್ರಹ್ಮಕ್ಕೆ ವಿದ್ಯೆ ಹೇಳಿ ಬ್ರಹ್ಮಕ್ಕೆ ಇಷ್ಟವಾಗತ್ತಾ ಅಂದಾದರೆ ಬ್ರಹ್ಮಣ ಇಷ್ಟಂ ಚಿಕೀರ್ಷಣ ಬ್ರಹ್ಮಣ ಕಸ ಬ್ರಾಹ್ಮಣ ಬ್ರಹ್ಮಭಾವಿ ಪುರುಷಸ್ಸನ ಬ್ರಹ್ಮಣ ಇತ್ಯುಕ್ತೆ ಸಾಕ್ಷಾತ್ ಬ್ರಹ್ಮಣ ನಿರ್ಗುಣ ಬ್ರಹ್ಮಣ ನಿರ್ಗುಣ ಬ್ರಹ್ಮಕ್ಕೆ ನೀವು ಇಷ್ಟವನ್ನ ಮಾಡಬೇಕು ಅಂತ ಅಂದ್ಕೊಂಡವರಾದರೆ ಅಂತ ನೀವು ಶಾಸ್ತ್ರಾರ್ಥವನ್ನ ವಿಪರೀತವಾಗಿ ಕಲ್ಪನೆ ಮಾಡೋದ್ರ ಮೂಲಕ ತನ್ನ ಶುದ್ಧಾರ್ಥವನ್ನು ಬಿಡೋದು ಅನ್ನೋದನ್ನು ಮಾಡಬೇಡಿ ಅದು ಮಾಡಬಾರ್ದು. ಶಾಸ್ತ್ರವೇ ಬ್ರಹ್ಮವನ್ನು ತಿಳಿಸಿಕೊಡತಕ್ಕದ್ದು ಅದನ್ನೇ ಬಿಡುವವನು ಇದು ಹೊಂದುತ್ತ ಬಿಡುವವನು ಇದು ಹೊಂದುತ್ತದೆ ಅದು ಹೊಂದುವುದಿಲ್ಲ ಎಂದು ಹೇಗೆ ತಾನೇ ನಿರ್ಣಯಿಸಬಲ್ಲನು. ಬ್ರಹ್ಮವು ಸಾಧಕವೆಂದು ಕಲ್ಪಿಸಿರುವುದು ಶಾಸ್ತ್ರವೇ ಆದ್ದರಿಂದ ಯಾವ ದೋಷವೂ ಇಲ್ಲಿಲ್ಲ ಎಂದರ್ಥ. ಶಾಸ್ತ್ರವು ಅಧ್ಯಾರೋಪಾದಿಯಾದಿಂದ ಈ ಸಾಧಕತ್ವವನ್ನು ಕಲ್ಪಿಸಿದೆ ಎಂದು ಭಾವ. ಅಲ್ಲ ಅಧ್ಯಾರೋಪಾಪವಾದಿಂದ ಬ್ರಹ್ಮತ್ವಕ್ಕೆ ಶಾಸ್ತ್ರಕ್ಕೆ ಸಾಧಕತ್ವ ಕಲ್ಪನೆ ಮಾಡುವ ಹಾಗೆಯೇ ಅಧ್ಯಾರೋಪಾಪವಾದ ಜೀವನಿಗೆ ಸಂಸಾರಿತ ಕಲ್ಪನೆ ಮಾಡಿದೆ ಅಂತ ಅರ್ಥ ಮಾಡಿದ್ರೆ ಏನಾಗುತ್ತೆ? ಅದೇ ನ್ಯಾಯ ಇವನಿಗೆ ಇತ್ತ ಬರಲ್ವಾ? ಅಧ್ಯಾರೋಪಾಪವಾದ ನ್ಯಾಯದಿಂದ ಶಾಸ್ತ್ರಕ್ಕೆ ಸಾಧಕತ್ವ ಕಲ್ಪನೆ ಮಾಡಿದೆ ಅನ್ನೋ ಹಾಗೇನೆ ಅಧ್ಯಾರೋಪಾಪವಾದದಿಂದ ಜೀವತ್ವವನ್ನು ಕಲ್ಪನೆ ಮಾಡಿದೆ. ಜೀವ ನಾನು ತಂದ್ಕೊಂಡಿದ್ದನ್ನು ಕಲ್ಪನೆ ಮಾಡಿಕೊಂಡು ಅವನಿಗೆ ಉಪದೇಶ ಮಾಡ್ತಾ ಅವನು ತನ್ನ ಜೀವತ್ವವನ್ನು ಕಳ್ಕೊಳ್ತಾನೆ. ಏನ ಶಾಸ್ತ್ರಾರ್ಥವನ್ನ ವಿಪರೀತವಾಗಿ ಕಲ್ಪನೆ ಮಾಡುವುದರ ವಿಪರೀತ ಅಂದ್ರೆ ತಪ್ಪಾಗಿ ಕಸ ವಿಪರೀತ ಅಂದ್ರೆ ತುಂಬಾ ಅಲ್ಲ ಕನ್ನಡದಲ್ಲಿ ವಿಪರೀತ ಅಂದ್ರೆ ತುಂಬಾ ವಿಪರೀತ ಜ್ವರ ಬಿದ್ದಿದೆ ವಿಪರೀತ ಹಣ್ಣು ಬಿದ್ದಿದೆ ಅಂದ್ರೆ ತುಂಬಾ ಅಂತ ಇಲ್ಲಿ ವಿಪರೀತ ಅಂದ್ರೆ ತಪ್ಪಾಗಿ ಅಂತ ಅರ್ಥ. ತಪ್ಪಾಗಿ ಕಲ್ಪನೆ ಮಾಡುವುದರ ಮೂಲಕ ಶಾಸ್ತ್ರ ತನ್ನ ಅರ್ಥವನ್ನ ಬಿಡೋದು ಅನ್ನೋದನ್ನು ಮಾಡಕ್ ಹೋಗಬಾರ್ದು. ಅಷ್ಟೇ ಅಲ್ಲ ನಸ ಏತಾವತ್ತೇವ ಕ್ಷಮ ಯುಕ್ತ ಭವತಃ ಏತಾವತಿ ಏವ ಏತಾವತ್ತೇವ ನಿನಗೆ ಹೊಂದದೇ ಇರತಕ್ಕಂತಹ ವಿಚಾರ ಇಷ್ಟೇ ಅಂತ ಏನು ಅನ್ಕೋಬೇಡ ಇನ್ನೂ ತುಂಬಾ ಇದೆ. ನಚ ಅಷ್ಟೇ ಅಲ್ಲದೇ ಅಕ್ಷಮ ಕಲ್ಪನಾ ಏತಾವತಿ ಇತ್ಯೇವ ಅನ ಅಂತ ಇಷ್ಟೇ ಅಕ್ಷಮವಾದದ ಕಲ್ಪನೆ ಅಂತ ಹೇಳಿ ನಚ ಯುಕ್ತ ನಿನಗೆ ಯುಕ್ತವಾದದ್ದಲ್ಲ ಇನ್ನೂ ತುಂಬಾ ಹೊಂದದೇ ಇರತಕ್ಕಂಥ ಕಲ್ಪನೆ ನಿನಗಿದೆ. ಇಲ್ಲಿ ಬ್ರಹ್ಮಕ್ಕೆ ಸಾಧಕತ್ವ ಕಲ್ಪನೆ ಮಾತ್ರ ನಂಗೆ ಹೊಂದೇ ಇರೋದು ಅಂತಿದೆಯಲ್ಲ ನಿನಗೆ ಹೊಂದದೇ ಇರುವಂತಹ ಕಲ್ಪನೆ ಬ್ರಹ್ಮ ಸಾಧಕತ್ವ ಕಲ್ಪನೆ ಒಂದೇ ಅಲ್ಲಪ್ಪ ಇನ್ನೂ ಅನೇಕ ಕಲ್ಪನೆ ನಿನಗೆ ಹೊಂದದೇ ಇರತಕ್ಕಂಥ ಕಲ್ಪನೆ ಇದೆ. ಏನೇನು ತೋರಿಸ್ತಾರೆ? ಸರ್ವಂ ಹಿ ನಾನಾತ್ಮಂ ಬ್ರಹ್ಮಣ್ಯೇವ ಕಲ್ಪಿತ ಬ್ರಹ್ಮಣಿ ಕಲ್ಪಿತಮೇವಾ ಇಲ್ಲ ಅಂತ ಹೇಳಿದ ಅವನು ಇಲ್ಲ ಅಂತ ಹೇಳ ಎಲ್ಲ ನಾನಾತ್ಮ ಬ್ರಹ್ಮದಲ್ಲೇ ಕಲ್ಪಿತವಾಗಿರುವಂಥದ್ದು ಅವನೆಲ್ಲಾದ್ರೂ ಇದನ್ನ ಇಲ್ಲ ಅಂತ ಹೇಳಿದಾನ? ಇದು ಅಪ್ರಾಪ್ತ ಪ್ರತಿಷೇಧ ಇದು. ಅಲ್ಲ
ಅವರ ಗ್ರಂಥದಲ್ಲಿ ಹೇಳಿ ಇಲ್ಲ ಹೇಳಿ, ಅವಾಗ ಬ್ರಹ್ಮದಲ್ಲಿ ನಾನಾತ್ವ ಕಲ್ಪಿತವಾಗಿಲ್ಲ ಅಂತ ಅವ್ರು ಅಂದ್ಬಿಟ್ಟಿದ್ರೆ ಬ್ರಹ್ಮಜ್ಞಾನದಿಂದ ಸರ್ವಪ್ರಭಾವ ಬರುತ್ತೆ ಅನ್ನೋಕೆ ಅರ್ಥ ಇಲ್ಲ. ಅವಾಗ ಅವ್ರು ಅವ ಸರ್ವಪ್ರಭಾವ ಹೇಳೇ ಇಲ್ಲ ಅಂತ ಅನ್ಬೇಕು. ಅವನ ಅವ್ರ ವೇದಾಂತಿಗಳೇ ಅಲ್ಲ ಅನ್ಬೇಕು. ಅವಾಗ ನೀವು ಅವರು ಇದೇನು ಅನ್ಬೇಕು, ತತ್ವಜ್ಞಾನವನ್ನೇ ಒಪ್ಪದವರು, ಬ್ರಹ್ಮಜ್ಞಾನವನ್ನೇ ಒಪ್ಪದವರು, ಸರ್ವಾತ್ಮ ಭಾವವನ್ನು ಒಪ್ಪದೇ ಇರು. ಅವಾಗ ಇದೇನಿಲ್ಲ ಅವನು ವಿಜ್ಞಾನ ಸಾಧ್ಯಾಂಚ ಸರ್ವಭಾವಾಪತ್ತಿ ಮಹಾ ತಸ್ಮಾತ್ ಸವದೀತಿ. ಆ ವಾಕ್ಯ ಅವ್ರು ತಪ್ಪಾಗಲ್ಲ, ಅವ್ರು ತಪ್ಪಾಗ್ಬಿಡುತ್ತೆ. ಭಕ್ತ ಪ್ರಪಂಚದ ಅಭಿಪ್ರಾಯ 150ನೇ ಭಾಷೆ ಭಾಗದಲ್ಲಿ ಅವ್ರೇನ್ ಹೇಳಿದ್ದಾರೆ, ಸರ್ವಭಾವಾಪತ್ತಿ ವಿಜ್ಞಾನ ಸಾಧ್ಯ ಮಹಾ ಅಂತ ಹೇಳ್ತಾ ಇದ್ದಾರೆ. ಪರಬ್ರಹ್ಮಕ್ಕೆ ಸರ್ವಭಾವಾಪತ್ತಿ ವಿಜ್ಞಾನಿ ಉಂಟಾಗ್ಬೇಕಾಗಿಲ್ಲ, ಅದು ಸರ್ವಭಾವವಾಗಿ ಇರೋದು. ಇವನಿಗೆ ವಿಜ್ಞಾನದಿಂದ ಉಂಟಾಗತ್ತೆ ಸರ್ವಾತ್ಮಭಾವ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ ಅಂತ ಅನ್ನಲ್ಲ. ಏನೋ ಇದರಲ್ಲಿ ಅವ್ ಇನ್ನೇನೋ ಬೇರೆ ಭಾವನಾತ್ಮಕವಾಗಿ ಹೇಳ್ತಾ ಇದ್ದಾರೆ ಇದ್ದ ಅಂತೋ, ಉಪಾಸನಾ ರೂಪವಾಗಿ ಹೇಳ್ತಾ ಇದ್ರು ಅಂತೋ, ಬೇರೆ ನಿಜವಾಗಿಯೂ ಬೇರೆ ಬೇರೆ ಆಗಿರು ಅಂತ ಹೇಳ್ತಾ ಇದ್ರು ಅಂತ ಏನೋ ಒಂದು ನಾವು ಇಟ್ಕೋಬೇಕು. ಶಂಕರಾಚಾರ್ಯ ಖಂಡನೆ ಮಾಡ್ತಾ ಇರೋದು ನೋಡಿದ್ರೆ ಅವರು ಈ ರೀತಿ ವಿಜ್ಞಾನ ಅಂದ್ರೆ ಆಚಾರ್ಯ ಹೇಳ ಹಾಗೆ ವಿಜ್ಞಾನ ಅಲ್ಲ ಅಂತ ಏನೋ ಹಾಗೆ ಮಾಡ್ಕೋಬೇಕು. ಗೊತ್ತಾಗಲ್ಲ ಅವ್ರ ಅಭಿಪ್ರಾಯ ಹೇಗಿತ್ತು ಅಂತ ಅರ್ಥವೇ ಆಗಲ್ಲ. ಎಲ್ಲಾ ನಾನಾತ್ಮ ಬ್ರಹ್ಮದಲ್ಲೇ ಕಲ್ಪಿತವಾಗಿರ್ತಕ್ಕದ್ದು ಅದು ನಿನಗೆ ಯುಕ್ತವಾಗದ ಅಕ್ಷಮವಾದ ಕಲ್ಪನೆ. ಎಲ್ಲಾ ಕೊಳಕು ಎಲ್ಲಾ ಗಲೀಜು ಬ್ರಹ್ಮದಲ್ಲೇ ಕಲ್ಪಿತವಾಗಿರೋದು ಅಂತ ಅಂತೀವಿ. ನಿಂಗೆ ಅದು ಒಪ್ಪಿಗೆನಾ ಇಷ್ಟವಾ ಇವಾಗ ಇಲ್ಲ ಇಲ್ಲ ಅಂತ ಅಂತ ಕಾಣುತ್ತೆ ಬಹುಶಃ. ಅದಕ್ಕೆ ಇವರು ಆ ವಾಕ್ಯ ಹೇಳ್ತಾ ಇದ್ದಾರೆ, ಎಲ್ಲಾ ಕಲ್ಪನೆಯು ಬ್ರಹ್ಮದಲ್ಲಿಯೇ ಆಗಿದೆ ಅನ್ನೋದು ನಮ್ಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದು ನಿಂಗೆ ಇಷ್ಟವಿಲ್ಲದ್ದಾಗಿರೋ ಆ ಕಲ್ಪನೆ ಬ್ರಹ್ಮ ಸೃಷ್ಟಿಯೇ ಮಾಡ್ತಾ ಇದೆ. ಏಕದೈವಾನು ದ್ರಷ್ಟವ್ಯಂ ನೇಹನ ನಾಸ್ತಿ ಕಿಂಚನ ಯತ್ರಹಿ ದ್ವೈತಮಿವ ಭವತಿ ಏಕಮೇವ ದ್ವಿತೀಯಂ ಇತ್ಯಾದಿ ವಾಕ್ಯಶಿತೇಭ್ಯ. ಈ ವಾಕ್ಯಗಳು ಅವನು ಏನರ್ಥ ಮಾಡ್ತಾನ, ಯಾರೋ ಭರತ ಪ್ರಪಂಚ ಏಕ ಪ್ರಕಾರವಾಗಿ ಕಂಡುಕೊಳ್ಳಬೇಕು. ಅವ್ರು ಭಾಷೆ ಬರೆದಾರೆ ಈ ಶ್ರೀಗಲ್ಲ, ಬೃಹಾನಿಕೆ ಪೂರ್ತಿ ಭಾಷೆ ಬರೆದಾರೆ. ಈ ಬೃಹಾನಿಕ ವಾಕ್ಯ ಅದು ಇದು ಅಪ್ರಮೇಯ ಒಂದೇ ಪ್ರಕಾರವಾಗಿ ಚೈತನ್ಯೀಕ ರಸವಾಗಿ ಕಂಡುಕೊಳ್ಳಬೇಕು. ಇಲ್ಲಿ ಯಾರ ಈ ಸಂಸಾರದ ಜಗತ್ತಿನಲ್ಲಿ ನಾನಾದು ಸ್ವಲ್ಪವೂ ಕೂಡ ಇಲ್ಲವೇ ಇಲ್ಲ, ಇಲ್ಲ. ಇದು ಇಲ್ಲೇ ಎರಡೇ ಪಾಠ 10:00 to 11:00 ಹೇಳ್ತೀನಿ, 10 ಕಾಲಿಂದ ಅಲ್ಲ, 10ಕ್ಕೆ ಬಿಡ. ಆಮೇಲೆ 11:00 to 11:30 ಆಮೇಲೆ ನಾನು ಭಿಕ್ಷೆ ಮಾಡ್ಕೊಂಡು ಹೊರಟೋಗ್ತೀನಿ. ಅಂದ್ರೆ ಇವಾಗ ಉಪಹಾರ ಮಾಡೋಲ್ಲ, ಹಾಗಾಗಿ ಔಷಧಿ ತಗೊಳಲ್ಲ. ಏನೋ ನೇಹ ನಾನಕ್ಕೆ ಎತ್ತಹಿ ದ್ವೈತವೇ ಹೋಗಿ ಏಕಮೇವ ಆಯ್ತಲ್ವಾ. ಇಲ್ಲ ಏಕ ಪ್ರಕಾರವಾಗಿ ಕಂಡ್ಕೋಬೇಕು, ನಾನಾದ್ರು ಇಲ್ಲಿ ಸ್ವಲ್ಪವೂ ಕೂಡ ಇಲ್ಲ. ಎಲ್ಲಿ ದ್ವೈತವಿದ್ದಾಗುತ್ತದೆಯೋ ಮತ್ತು ಇದು ಏಕಮೇ ಎರಡೆಂಬುದಿಲ್ಲದೆ ಏಕಸ್ವರೂಪವಾಗಿರ್ತಕ್ಕದ್ದು ಅಂತ ಇದೇ ಮೊದಲಾದ 100 ಶ್ರುತಿ ವಾಕ್ಯಗಳಿಂದ ಅದು ಅದ್ವಿತೀಯ ಬ್ರಹ್ಮ ಅದ್ವೈತ ಬ್ರಹ್ಮ ಅಂತ ಗೊತ್ತಾಗ್ತಾ ಇದೆ. ಅದನ್ನು ಅವ್ರು ಹೇಳ್ತಿಲ್ಲ ಅಂತ ಅನ್ಕೋಬೇಕು. ಇನ್ನೂ ಹೇಳ್ತಾರೆ ಶಂಕರಾಚಾರ್ಯರು ಈ ರೀತಿ ಶಂಕರಾಚಾರ್ಯ ಹೇಳ್ತಾ ಇರೋದ್ರಿಂದ ಅವ್ರು ಇದನ್ನು ಒಪ್ಪಿರ್ಲಿಲ್ಲ ಇದನ್ನು ಹೇಳ್ತಿಲ್ಲ ಅಂತ ಅರ್ಥ ಮಾಡ್ಬೇಕು. ಅರ್ಥಾದರ್ಥ ಮಾಡಬೇಕು ತೆಗಿಬೇಕು. ಅವರು ಹೀಗೆ ಈ ಶಂಕರಾಚಾರ್ಯ ಹೇಳೋ ಏಕದೇವಾದ ದೃಷ್ಟವ್ಯಮಾಗಲಿ ನಿಹನ ನಾಸ್ತಿ ಅಂತ ಆ ಅರ್ಥ ಮಾಡ ಅವ್ರೇನು ಬೇರೆ ಅರ್ಥ ಮಾಡ್ತಿದ್ರು ಈ ವಾಕ್ಯಕ್ಕಲ್ಲ ಅಂತ. ಏನೋ ಉಪಾಸನಾ ರೂಪಾಯಿ ಅಂತ ಸತ್ಯಲಾಗ್ತೀಯ ಅಂತ ಏನೋ ಅರ್ಥ ಮಾಡ್ಬೇಕಾಗತ್ತೆ. ಏನು ಅವರು ಅರ್ಥ ಮಾಡಿದ್ರೆ ಖಂಡನೆ ಮಾಡಕ್ಕಾಗಲ್ಲ. ಸರ್ವೋಹಿ ಲೋಕ ವ್ಯವಹಾರ ಬ್ರಹ್ಮಣ್ಯವ ಕಲ್ಪಿತ ನ ಪರಮಾರ್ಥ ಸನ್ನಿತಿ ಅತ್ಯಲ್ಪಮಿದ ಮುಚ್ಚತೆ ಏಮೇವ ಕಲ್ಪನಾ ಅಪೇಶಲಾಯಿತಿ. ಎಲ್ಲಾ ಲೋಕ ವ್ಯವಹಾರವು ಬ್ರಹ್ಮದಲ್ಲೇ ಕಲ್ಪಿತವಾಗಿರೋದು ಇನ್ನೆಲ್ಲೂ, ಯಾಕಂದ್ರೆ ಎಲ್ಲಾ ಕಲ್ಪನೆಗೂ ಆಧಾರ ಬ್ರಹ್ಮವೇ. ನೋಡಿ ಎಲ್ಲಾ ಕಲ್ಪನೆಗೂ ಬ್ರಹ್ಮವೇ ಆಧಾರ, ಎಲ್ಲರೂ ಬ್ರಹ್ಮದಲ್ಲೇ ಕಲ್ಪಿತ ಅಂತ ಮೇಲೆ ಅಭಿಜೀವು ಬ್ರಹ್ಮದಲ್ಲೇ ಕಲ್ಪಿತ ಇರೋದು, ಸಾಧಕತ್ವವು ಬ್ರಹ್ಮದಲ್ಲೇ ಕಲ್ಪಿತ ಇರೋದು. ಬ್ರಹ್ಮನೇ ಸಾಧಕ, ಬ್ರಹ್ಮನಿಗೆ ವಿದ್ಯೆ, ಬ್ರಹ್ಮನಿಗೆ ವಿದ್ಯೆ, ಬ್ರಹ್ಮನಿಗೆ ಮೋಕ್ಷ, ಸರ್ವಾತ್ಮ ಭಾವ. ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಏನು ಮಾಡೋಕ್ಕಾಗಲ್ಲ. ಯಾಕೆ ನಿಜವಾಗಿ ಹೋಗಬೇಕಾದ ಅವಿದ್ಯೆ ಇಲ್ಲ, ಬರಬೇಕಾದ ವಿದ್ಯೆಯೂ ಇಲ್ಲ, ಪಡ್ಕೊಳ್ಬೇಕಾದ ಸರ್ವಾತ್ಮ ಭಾವ ಇಲ್ಲ, ಕಳ್ಕೊಳ್ಬೇಕಾದ ಸಂಸಾರ ಭಾವವೂ ಇಲ್ಲ. ಇದು ಇದೆ ಅನ್ನೋದೇ ಅಧ್ಯಾರೋಪ ಅವಿದ್ಯಾ ದೃಷ್ಟಿ.
ಹೀಗೆ ಇಟ್ಕೊಂಡ್ಬಿಟ್ರೆ ಏನು ತೊಂದರೆ ಇಲ್ಲ. ಆದ್ರೆ ಇದನ್ನು ಅವ್ರು ಹೇಳ್ತಾ ಇಲ್ಲ ಅಂತ ಇಟ್ಕೋಬೇಕು. ಬರೀ ನಾವು ಇಟ್ಕೊಂಡ್ರೆ ಆಗಲ್ಲ, ಅವ್ರು ಇದನ್ನು ಹೇಳ್ತಾ ಇಲ್ಲ ಅಂತ ಇಟ್ಕೊಂಡು ಅವ್ರನ್ನ ಖಂಡನೆ ಮಾಡ್ಬೇಕು. ಅವ್ರದ್ದು ಏನು ಎಂತದ್ದು ನಮ್ಗೇನು ಗೊತ್ತಾಗಲ್ಲ. ಎಲ್ಲಾ ಲೋಕ ವ್ಯವಹಾರ ಬ್ರಹ್ಮದಲ್ಲೇ ಕಲ್ಪಿತವಾಗಿರುವುದು, ಪರಮಾರ್ಥವಾಗಿ ಲೋಕ ವ್ಯವಹಾರ ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಈ ಒಂದು ಕಲ್ಪನೆ ಬ್ರಹ್ಮದಲ್ಲಿ ಸಾಧಕತ್ವ ಕಲ್ಪನೆ ಅವಿದ್ಯಾ ಕಲ್ಪನೆ ತುಂಬಾ ತಪ್ಪಾಗತ್ತಲ್ಲ ಅಂತ ತುಂಬಾ ಅಲ್ಪ ಆಯ್ತು. ನಿನ್ನ ಆಕ್ಷೇಪ ತುಂಬಾ ಆಕ್ಷೇಪ ಮಾಡ್ಬೋದು ಇನ್ನು ಅಂತ ಹೇಳಿದ್ದಾರೆ. ತಸ್ಮಾತ್ ಯತ್ ಪ್ರವಿಷ್ಟಂ ಸೃಷ್ಟ ಬ್ರಹ್ಮ ತದ್ ಬ್ರಹ್ಮ. ಆದ್ರಿಂದ ಯಾವುದು ಸೃಷ್ಟವಾದ ಪ್ರವಿಷ್ಟವಾದ ಬ್ರಹ್ಮವೋ ಅದೇ ಇಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ. ಅದು ಜಗತ್ ಸೃಷ್ಟವಾದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾದ ಮತ್ತು ಪ್ರವೇಶ ಮಾಡಿದ್ದಾದ ಸೃಷ್ಟವು ಪ್ರವೇಷ್ಟವು ಪ್ರವಿಷ್ಟ ಅಂತ ಪ್ರವೇಷ್ಟು ಮಾಡ್ತಿಲ್ಲ ಪ್ರವೇಶ ಮಾಡಿದ್ದಾದ ಸೃಷ್ಟವಾದ ಸೃಷ್ಟಿ ಮಾಡಿ ಪ್ರವೇಶ ಮಾಡಿದ್ದಾದ ಯಾವ ಬ್ರಹ್ಮವೋ ಅದೇ ಮುಖ್ಯ ಬ್ರಹ್ಮ. ಆ ಬ್ರಹ್ಮವನ್ನೇ ಇಲ್ಲಿ ಹೇಳ್ತಾ ಇದೆ ಅಂತ. ಇಲ್ಲಿ ಸೃಷ್ಟ್ರು ಪ್ರವಿಷ್ಟರು ಹೇಳ್ತಾ ಇಲ್ಲ. ಯತ್ ಸೃಷ್ಟ್ರು ಬ್ರಹ್ಮ ಪ್ರವಿಷ್ಟಂ, ಯಾವ ಬ್ರಹ್ಮವು ಜಗತ್ತೆಲ್ಲ ಸೃಷ್ಟಿ ಮಾಡಿದ್ರಿಂದಾದ ಬ್ರಹ್ಮವೋ ಆ ಸೃಷ್ಟವಾದ ಬ್ರಹ್ಮವೇ ಪ್ರವೇಶ ಮಾಡಿದ್ದು ಅಂತಾದ್ರಿಂದ ಅದೇ ಆ ಬ್ರಹ್ಮವನ್ನು ಇಲ್ಲಿ ತಗೋಬೇಕು. ಬ್ರಹ್ಮ ಶಬ್ದಕ್ಕೆ ಹಿರಣ್ಯಗರ್ಭನೂ ತಗೋಬಾರದು, ಬ್ರಾಹ್ಮಣ ಅಂತೂ ತಗೋಬಾರದು, ಯಾವ ಸಾಧಕನೂ ತಗೋಬಾರದು, ಮುಖ್ಯ ಬ್ರಹ್ಮವನ್ನೇ ತಗೋಬೇಕು ಅಂತ ಕಂಕ್ಲೂಷನ್ ಮಾಡ್ತಿದ್ದಾರೆ. ಯಾಕೆ ವೈ ಶಬ್ದ ಅವಧಾರಣಾರ್ಥ ಬ್ರಹ್ಮವಾಲ ಬ್ರಹ್ಮ ವೈ ಅಂತ ಸಮ ಬ್ರಹ್ಮ ವೈ ಅಂದ್ರೆ ಯಾತಕ್ಕೆ ಬಂದಿದೆ. ಹೌದು ಬ್ರಹ್ಮವೇ ನಿರ್ಗುಣ ಬ್ರಹ್ಮವೇ ಇದು ಮುಂಚೆ ಇತ್ತು, ಅದು ಒಂದೇ ಇತ್ತು. ಇದಂ ಶರೀರ ಸಮಯ ಗೃಹ್ಯತೆ ಅಗ್ರೆ ಪ್ರಾಕ್ ಪ್ರತಿಬೋಧಾದಪಿ ಬ್ರಹ್ಮೈವ ಆಸೀತ್ ಸರ್ವಂ ಚ ಇದಂ. ಇವಾಗ ನೋಡಿ ಬ್ರಹ್ಮವಾ ಇದಂ ಅಗ್ರ ಆಸೀತ್, ಅಗ್ರೆ ಏನರ್ಥ ಮಾಡಿದ್ರು ಪ್ರತಿಬೋಧ ಪ್ರಾಕೃತ ಮಾಡಿದ್ರು, ಸೃಷ್ಟಿ ಅಪ್ರಾಕೃತ ಅರ್ಥ ಮಾಡಿಲ್ಲ. ಸೃಷ್ಟಿಗೆ ಮುಂಚೆ ಇದೆಲ್ಲವೂ ಬ್ರಹ್ಮ ಆಯಿತು ಅರ್ಥ ಮಾಡ್ತಿಲ್ಲ. ಏನರ್ಥ ಮಾಡ್ತಿದ್ದಾರೆ ಈ ಶರೀರದೊಳಗಿರುವ ಅದು ಶರೀರದಲ್ಲಿ ಇರುವಂತೆ ತೋರುವ ಅಂತ. ಶರೀರದಲ್ಲಿಲ್ಲ, ಶರೀರವೇ ಅದರಲ್ಲಿರೋದು. ಇಲ್ಲಿ ಎಲ್ಲಾ ಲೋಕವು ಎಲ್ಲಾ ನಾಮರೂಪಗಳು ಎಲ್ಲಾ ಕಾಲದೇಶವು ಬ್ರಹ್ಮದಲ್ಲಿರೋದು. ಅದು ಇಲ್ಲಿ ತೋರ್ಕೊಳತ್ತೆ ಅನ್ನೋ ಕಾರಣ ಇಲ್ಲಿದೆ ಅಂತ ಇದ್ದಾರೆ. ಅದನ್ನು ಅಧ್ಯಾರೋಪ ಬುದ್ಧಿಯಲ್ಲಿ ತೋರುತ್ತಿರೋದ್ರಿಂದ ಬುದ್ಧಿಯಲ್ಲಿದ್ದಾನೆ, ಬುದ್ಧಿ ಗುಹೆಯಲ್ಲಿ ಹೊಕ್ಕಿದ್ದಾನೆ. ವೈರಲ್ಲಿ ಕರೆಂಟ್ ಹೋಗೋದ್ರಿಂದ ಕರೆಂಟ್ ಅಲ್ಲಿ ವೈರ್ ಇದೆ ಅಂತ. ವೈರಲ್ ಕರೆಂಟ್ ಹೋದ್ರಿಂದ ವೈರಲ್ ಕರೆಂಟ್ ಇದೆ ಅಂತ. ಅಂದ್ರೆ ಕರೆಂಟ್ ವೈರ್ ಆಧಾರ ಅಲ್ಲ, ಆದ್ರೆ ಕರೆಂಟ್ ತೋರ್ಕೊಳ್ಳೋ ಜಾಗ. ಕರೆಂಟ್ ವೈರ್ ಬಿಟ್ಟು ಇದೆ, ಕರೆಂಟ್ ಸ್ವತಂತ್ರ. ಸ್ವತಂತ್ರವಾದ ಕರೆಂಟ್ ವೈರಲ್ಲಿ ತೋರ್ಕೊಳ್ಳೋ ಹಾಗೇನೇ ಸ್ವತಂತ್ರವಾದ ಚೈತನ್ಯ ಸ್ವರೂಪವು ಬುದ್ಧಿಯಾದಿಗಳು ತೋರ್ಕೊಳ್ತಾ ಇದೆ. ಹಾಗಾದ್ರಿಂದ ಶರೀರಸ್ಥಂ ಶರೀರದಲ್ಲಿ ಇದ್ದಂತೆ ಅಂದ್ರೆ ಇದ್ದಂತೆ ಇವ ಹಾಕಬೇಕು, ಶರೀರಸ್ಥಂ ಇವ ಹಾಕಬೇಕು. ಶರೀರದಲ್ಲಿ ಇರುವಂತೆ ತೋರುತ್ತಿರುವಾಗಿ ಯಾವುದು ತೋರುತ್ತಿದೆಯೋ ಯದ್ ಗೃಹ್ಯತೆ ಯಾವ ಬ್ರಹ್ಮ ತೋರ್ಬರ್ತಿದೆಯೋ ಆ ಬ್ರಹ್ಮವು ತಿಳ್ಕೊಳಕ್ ಮುಂಚೆ ಮುಂಚೆ ಅಂದ್ರೆ ತಿಳ್ಕೊಳಕ್ ಮುಂಚೆ ಜ್ಞಾನವಾಗೋಕ್ ಮುಂಚೆ ಅದು ಮುಂಚೆಯೂ ಬ್ರಹ್ಮವೇ ಆಗಿತ್ತು ಮತ್ತೆ ಎಲ್ಲವೂ ಆಗಿತ್ತು. ನೀನ್ ತಿಳ್ಕೊಳಕ್ ಮುಂಚೆ ನೀನ್ ಬ್ರಹ್ಮನೇ, ತಿಳ್ಕೊಳಕ್ ಮುಂಚೆ ನೀನ್ ಎಲ್ಲವೋ, ತಿಳ್ಕೊಂಡ್ಮೇಲೆ ಅದೇ ಗೊತ್ತಾಗತ್ತೆ. ಆಗೋಲ್ಲ ನೀನು ಅಂತ, ನೀನ್ ಬ್ರಹ್ಮ ಆಗೋದಲ್ಲ ಎಲ್ಲವೂ ಆಗೋದಲ್ಲ, ಆಗಿರೋವನೇ ಆದವನೇ ಆಗಿರೋವನೇ ಆದವನೇ ಗುರ್ತಿಸ್ಕೊತೀಯ. ಕಿಂತು ಅಪ್ರತಿಬೋಧಾತ್ ಅಬ್ರಹ್ಮಾಸ್ಮಿ ಅಸರ್ವಂಚಾಯಿತಿ ಬ್ರಹ್ಮಾಸ್ಮಿ ಆತ್ಮನಿ ಅಧ್ಯಾರೋಪಾತ್ ಕರ್ತಾಹಂ ಕ್ರಿಯಾವಾನ್ ಫಲಾನಾಂಚ ಭೋಕ್ತ ಸುಖಿ ದುಃಖಿ ಸಂಸಾರಿ ಅಧ್ಯಾರೋಪಯಿತಿ. ಅದನ್ನೇ ಅವ್ರು ಹೇಳೋದು, ಯಾವ್ದನ್ನ ಅಧ್ಯಾರೋಪ ಮಾಡ ಅದನ್ನ ಬ್ರಹ್ಮವಾದ ಮಗ್ರಾಜಿ ಹೇಳ್ತಿದ್ದಾರೆ. ಇವ್ರು ಏನ್ ಮಾಡಿದ್ರು, ಅಪ್ರತಿಬೋಧಾತ್ ಅಂದ್ರೆ ಅಜ್ಞಾನಾತ್ ಅಂತ ಅರ್ಥ. ಅಜ್ಞಾನದಿಂದ ಅಂದ್ರೆ ಮೊದಲು ಬ್ರಹ್ಮವೇ ಆಗಿತ್ತು ಶುರುವಾಗಿತ್ತು, ಆದರೆ ಅಜ್ಞಾನದಿಂದ ಅಬ್ರಹ್ಮನಾಗಿದ್ದೇನೆ, ಬ್ರಹ್ಮವಲ್ಲದವನಾಗಿದ್ದೇನೆ, ನಾನು ಸಂಸಾರಿ ಆಗಿದ್ದೇನೆ, ಮತ್ತು ಅಸರ್ವ ಅಸರೂ ಅಲ್ಲದವನಾಗಿದ್ದೇನೆ, ಇಷ್ಟೇ ನಾನು, ಐದೂವರೆ ಆರಡಿ ಅಷ್ಟೇ ನಾನು ಅಂತೂ ಅಜ್ಞಾನದಿಂದ ತಿಳ್ಕೊಂಡ್ಬಿಟ್ಟ ಅಷ್ಟೇ. ಆಮೇಲೆ ತನ್ಮೇಲೆ ಅಧ್ಯಾರೋಪಣ ಹುಟ್ಟಾಕಿಕೊಂಡದ್ದರಿಂದ, ಅಧ್ಯಾರೋಪ ಇಂಪೋಸ್ ಆರೋಪ ಹುಟ್ಟಾಕಿಕೊಂಡದ್ದರಿಂದ ಏನ್ ಮಾಡ್ಕೊಂಡ, ನಾನು ಕರ್ತಾ
ನಾನು ಕ್ರಿಯೆ ಮಾಡುವಾತನು ಮತ್ತು ಕ್ರಿಯಾ ಉಳ್ಳವನು, ಅಗ್ನಿಹೋತ್ರಾದಿ ಕರ್ಮವನ್ನುಳ್ಳವನು, ಸಂಧ್ಯಾದಿ ಕರ್ಮವನ್ನುಳ್ಳವನು ಮತ್ತು ಇವುಗಳ ಫಲಗಳನ್ನು ಅನುಭವಿಸುವ ಇದ್ದೇನೆ. ಹಾಗೆ ಏನಾದರೂ ಪಾಪಕರ್ಮ ಮಾಡಿದ್ರೆ ದುಃಖಿ ಆಗ್ತೇನೆ, ಪುಣ್ಯಕರ್ಮದಿಂದ ಸುಖಿಯೂ ಆಗುವನಾಗಿದ್ದೇನೆ. ಸುಖಿಯೂ ಆಗ್ತಾ ಇದ್ದೇನೆ, ಯಾವಾಗ ದುಃಖವೂ ಬರ್ತಾ ಇರುತ್ತೆ. ಸುಖ ದುಃಖ ನನಗೆ ಸ್ವಭಾವ ತಂದುಕೊಟ್ಟಿದ್ದಾನೆ. ಸಂಸಾರಿ ಅಂತ ಹೇಳಿ ಇಷ್ಟೆಲ್ಲಾ ಗುಣಗಳನ್ನ ಧರ್ಮಗಳನ್ನ ತನ್ನ ಹುಟ್ಟಾಕೊಂಡಿದ್ದಾನೆ. ಯಾವ್ದರಿಂದ? ಅಜ್ಞಾನ ಅಪ್ರತಿಬೋಧ. ಪರಮಾರ್ಥತಸ್ತೋ ಬ್ರಹ್ಮೈವ ತದ್ವಿಲಕ್ಷಣಂ ಸರ್ವಂಚ. ನಿಜವಾಗಿ ಹೇಳೋದಾದ್ರೆ ತದ್ವಿಲಕ್ಷಣ ಸಂಸಾರಿ ವಿಲಕ್ಷಣ, ಸಂಸಾರಿತ್ವಕ್ಕೆ ವಿಲಕ್ಷಣವಾದ ಬ್ರಹ್ಮವೇ ಆಗಿರುವಂಥದ್ದು ಮತ್ತು ಸರ್ವವೂ ಆಗಿರುವಂಥದ್ದು. ಎಲ್ಲರೂ ಎಲ್ಲರೂ ಸರ್ವರೂ ಆಗಿದ್ದಾರೆ. ಎಲ್ಲರೂ ಅನುವಾದ ಅವಿದ್ಯಾ ಕಲ್ಪಿತವಾದ ಭೇದ ದೃಷ್ಟಿಯನ್ನು ಇಟ್ಕೊಂಡು ಎಲ್ಲರೂ ತಿಳಿದ್ರು, ಎಲ್ಲರೂ ತಿಳಿಯೇ ಇಲ್ಲ. ಯಾಕಂದ್ರೆ ಎಲ್ಲವೂ ಬ್ರಹ್ಮ ಅಂತ ಆದ್ಮೇಲೆ ಮತ್ತೆ ಎಲ್ಲರೂ ಎಂತ ಬರುತ್ತೆ? ಎರಡು ಮುಖ್ಯವಾದ ಬರೋಲ್ಲ. ಆದರೂ ಅವಿದ್ಯಾಧ್ಯಾರೋಪಣದಿಂದ ಎಲ್ಲವೂ ನಿಜವಾಗಿ ಎಲ್ಲವೂ ಏನು ತೋರ್ತಾ ಇದೆ, ದ್ವೈತ ರೂಪ ತೋರ್ತಾ ಇದೆ, ಅದು ನಿಜವಾಗಿ ಬ್ರಹ್ಮವೇ, ಇವನು ಬ್ರಹ್ಮವೇ. ತದ್ವಿಪರೀತವಾಗಿ ತೋರ್ತಾ ಇರೋದು ಎಲ್ಲವೂ ಬ್ರಹ್ಮವೇ, ಬ್ರಹ್ಮಕ್ಕಿಂತ ಬೇರೆಯಾಗಿ ತೋರ್ತಾ ಇಲ್ಲ. ಬೆಟ್ಟ ಗುಡ್ಡ ಗಿಡ ಮರ ಬಳ್ಳಿಗಳಾಗಿ ಪಶುಪಕ್ಷಿ ಪ್ರಾಣಿಯಾಗಿ ಪಂಚಭೂತಾತ್ಮಕವಾಗಿ ಇದೆಲ್ಲವೂ ಬ್ರಹ್ಮವೇ, ಇವನು ಬ್ರಹ್ಮವೇ, ತಿಳ್ಕೊಂಡವನು ಬ್ರಹ್ಮವೇ, ಗುರುವು ಬ್ರಹ್ಮವೇ, ಶಿಷ್ಯನು ಬ್ರಹ್ಮ, ಸಾಧಕನು ಬ್ರಹ್ಮ, ಸಾಧನೂ ಬ್ರಹ್ಮವೇ. ಪರಮಾರ್ಥವಾಗಿ ಎಲ್ಲವೂ ಬ್ರಹ್ಮವೇ. ಅದಕ್ಕೆ ತದ್ ಸಂಸಾರಿತ ಬ್ರಹ್ಮವೇ. ತತ್ ಕಥಂಚಿತ್ ಆಚಾರ್ಯೇಣ ದಯಾಲುನಾ ಪ್ರತಿಬೋಧಿತಂ ನಾಸಿ ಸಂಸಾರೀ ಆತ್ಮಾನಮೇವ ಅವೇ ಸ್ವಾಭಾವಿಕಂ ಅವಿದ್ಯಾಧ್ಯಾರೋಪಿತ ವಿಶೇಷವರ್ಜಿತಂ ಇತಿ ಏವ ಶಬ್ದಸ್ಯ ಅರ್ಥಃ. ನೋಡಿ, ತತ್ ಅದನ್ನ ಕಥಂಚಿತ ಹೇಗೋ ಒಬ್ಬ ದಯಾಲುವಾದ ಆಚಾರ್ಯನಿಂದ ತಿಳಿಸಲ್ಪಟ್ಟವನಾಗಿ. ಯಾರು ತಿಳಿಸಲ್ಪಟ್ಟವನು? ಬ್ರಹ್ಮ ಅನ್ಬೇಕು. ನೀ ಜೀವನ ಆಗಿಲ್ಲ. ಯಾವನೋ ಒಬ್ಬ ಹೇಗೋ ಒಬ್ಬ ಯಾವ ಪುಣ್ಯವಶ ಜನ್ಮ ಏನ್ ಪುಣ್ಯ ಮಾಡಿದ್ಯೋ ಗೊತ್ತಿಲ್ಲ, ಒಬ್ಬ ತತ್ವಜ್ಞಾನಿಯಾದ ದಯಾಲುವಾದಂತ ಆಚಾರ್ಯ ಸಿಕ್ಬಿಟ್ಟ. ನಿನ್ನಲ್ಲೂ ಒಳ್ಳೆ ಶಬ್ದ ಮಾಜಿ ಗುಣಗಳು ಇದೆ, ಸಾಧು ದೃಷ್ಟಿಯ ಸಂಪನ್ನನೂ ಆಗಿದ್ದೀಯ. ಹಾಗಿದ್ದಂತಹ ನಿನಗೆ ಆ ದಯಾಲುವಾದ ಆಚಾರ್ಯನು ತಿಳಿಸಿಕೊಟ್ಟದ್ದಾದಾಗ ತಿಳಿಸ್ಕೊಟ್ಬಿಡ್ತಾನೆ ಏನು ಅಂತ. ನಾಸಿತ್ವಂ ಸಂಸಾರಿ ಮಗೋ ಸೌಮ್ಯ, ನೀನು ಸಂಸಾರಿ ಅಲ್ಲ ಕಣೋ, ನೀನು ಹುಟ್ಟು ಸಾಯುವನಲ್ಲ, ಕರ್ತೃಭೋಕ್ತು ಅಲ್ಲ, ನಿನಗೆ ಜನ್ಮ ಮರಣಾದಿಗಳಿಲ್ಲ ಅಂತ ಹೇಳಿ ಈ ರೀತಿ ಹೇಳ್ಕೊಳ್ಳೇನೆ. ಅವಾಗ ತನ್ನನ್ನೇ ತಾನು ಅಡ್ಕೊಂಡ್ಬಿಡ್ತಾನೆ. ಹೇಗೆ 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 ಅರ್ತದಾನೆ? ಈ ಸ್ವಾಭಾವಿಕವಾಗಿ ಬಂದಿದ್ದಾದ, ಹುಟ್ಟಾಗಿ ಬಂದದ್ದಾದ ಅವಿದ್ಯಾಧ್ಯಾರೋಪಿತವಾದ ವಿಶೇಷ ಇದೆಯಲ್ಲ, ಇದೆಲ್ಲವನ್ನೂ ಬಿಟ್ಕೊಂಡದ್ದಾದ ಬ್ರಹ್ಮ ತಿಳ್ಕೊಂಡ್ಬಿಡ್ತಾನೆ. ಅದು ಬಿಟ್ಕೊಂಡಿದೆ, ಸ್ವಾಭಾವಿಕವಾಗಿ ಅದು ಬಿಟ್ಕೊಂಡಿದೆ. ಆದ್ರೆ ಹುಟ್ಟಾಗಿ ಅವನು ನೈವಿದ್ಯ ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾರು ಹೇಳ್ಕೊಡ್ತೇವೆ ಅವನ ವಿದ್ಯೆ ಬಂದಿದೆ, ಅದೇ ಸಂಸಾರಿ ಕರ್ತಾ ಭಕ್ತ ಅಂತ ಮರ್ತ್ಬಿಟ್ಟಿದ್ದಾನೆ. ಹೀಗೆ ಹುಟ್ಟಾಗಿ ಯಾರು ಹೇಳ್ಕೊಡ್ತೇನೆ, ಎಲ್ಲರಿಗೂ ಇರತಕ್ಕದ್ದಾದ ಈ ಅವಿದ್ಯೆಯಿಂದ ಅಧ್ಯಾರೋಪಿತವಾದ ವಿಶೇಷ ಇದೆಯಲ್ಲ, ಈ ವಿಶೇಷವನ್ನೆಲ್ಲ ಬಿಟ್ಕೊಂಡದ್ದಾದ ಒಂದು ಬ್ರಹ್ಮಸ್ವರೂಪ ಯಾವುದುಂಟು, ಆ ಬ್ರಹ್ಮಸ್ವರೂಪವನ್ನ ತಾನು ಆತ್ಮಾನುಮೇವ ತಾನೇ ತನ್ನನ್ನೇ ಅಡ್ಕೊಂಡ್ಬಿಡ್ತು ಅಂತ ಆ ವೈ ಶಬ್ದಕ್ಕೆ ಅವಧಾರಣೆ ಅರ್ಥ ಮಾಡಿ. ಇದು ಏವ ಶಬ್ದಸ್ಯ ಅರ್ಥ, ವೈ ಶಬ್ದಕ್ಕಲ್ಲ, ಏವ ಶಬ್ದಕ್ಕೆ ಅಲ್ಲಿ ಏವ ಇದೆ ಬ್ರಹ್ಮವಾ ಇದ ಬಗ್ಗೆ ಆತ್ಮಾನಮೇವ ಆ ಏವಕ್ಕೆ ವೈಯು ಇದೆ ಏವವೂ ಇದೆ. ವೈ ಶಬ್ದಕ್ಕೆ ಅವಧಾನ ಅರ್ಥ ಅಂದ್ರು, ಏವ ಶಬ್ದಕ್ಕೆ ಅರ್ಥ ಮಾಡ್ತು. ಒಂದು ಇದಕ್ಕೆ ಮೊದಲು ಬ್ರಹ್ಮವೇ ಆಗಿತ್ತು ಅವಧಾರಣೆ, ತನ್ನನ್ನೇ ತಗೊಂಡು ಇನ್ನೊಂದು ಅವಧಾರಣೆ. ತನ್ನನ್ನೇ ತಗೊಂಡಾದ ಅವಧಾರಣೆ, ಬ್ರಹ್ಮವೇ ಆಗಿತ್ತು ಒಂದು ಅವಧಾರಣೆ. ವೈಯಿಗೂ ಅವಧಾರಣೆ ಮಾಡ್ಬಿಟ್ಟಲ್ಲ, ಎರಡು ಅವಧಾರಣೆ ಮಾಡ್ಬೇಕು ಭಾಷೆಗಾರ. ವೈ ಶಬ್ದಕ್ಕೆ ಅವಧಾರಣೆ ಅವಧಾರಣೆ ಮಾಡಿದ್ಮೇಲೆ ಬ್ರಹ್ಮವಾ ಅನ್ನೋದು ವೈ ಇರೋದು ವಾ ಏವ ಅನ್ನೋದ್ರಿಂದ ಅದಕ್ಕೂ ಕೂಡ ಅದು ವಿದ್ಯಾಧ್ಯಾರೋಪಿತವಾದ ವಿಶೇಷವನ್ನೆಲ್ಲ ಬಿಟ್ಕೊಂಡದ್ದಾದ ಸ್ವಾಭಾವಿಕವಾದ ಅದ್ವೈತ ಸ್ವರೂಪವಾದ ತನ್ನನ್ನೇ ತಾನು ಕಂಡುಕೊಂಡು, ಸ್ವಾಭಾವಿಕವಾದದ್ದು ಅದ್ವೈತ ಸ್ವರೂಪ, ಯಾವ ಕ್ರಿಯಾಕಾರ ಫಲವೂ ಇಲ್ಲದ್ದಾಗಿರ್ತಕ್ಕಂಥ ಎಲ್ಲಾ ವಿಶೇಷವನ್ನು ಕಳಚಿಕೊಟ್ಟದ್ದಾದ ಅದ್ವೈತ ಸ್ವರೂಪವಾಗಿ ತನ್ನ ಸ್ವರೂಪವನ್ನೇ ಕಂಡುಕೊಳ್ತು ಅಂತ ಹೇಳಿ ಅವಧಾರಣೆ ಅರ್ಥವನ್ನು ಮಾಡ್ಕೋಬೇಕು. ಈಗ ಮತ್ತೆ ಸ್ವಾಮಿ ಇವಾಗ ಹೇಳಿ, ಬ್ರೂಹಿ ಕೋಸು ಆತ್ಮ ಸ್ವಾಭಾವಿಕ
ಎಂ ಆತ್ಮಾನ ವಿಜವತ್ ಬ್ರಹ್ಮ. ಹಾಗಾದ್ರೆ ಸ್ವಾಭಾವಿಕವಾದ ಆತ್ಮ ಎಂಬ ಆತ್ಮ ಯಾರು ಹೇಳು? ಕೋಸು ಆತ್ಮ ಯಾರಪ್ಪ ಇಲ್ಲ ಆತ್ಮ? ಸ್ವಾಭಾವಿಕವಾದ ಆತ್ಮ ಯಾವ ಆತ್ಮದಿಂದ ಬ್ರಹ್ಮ ಅರ್ಸ್ಕೊಳ್ತು ನಿಮ್ಮಂತ ಇದ್ದೀರೋ? ಅರ್ಸ್ಕೊಟ್ಟವರು ಯಾರೋ ಬ್ರಹ್ಮ. ಯಾವ್ದನ್ನ? ಬ್ರಹ್ಮವನ್ನ. ಯಾವ್ದರಿಂದ? ಬ್ರಹ್ಮದಿಂದ. ಬ್ರಹ್ಮದಿಂದ ಬ್ರಹ್ಮವು ಬ್ರಹ್ಮವನ್ನೇ ಅರ್ಸ್ಕೊಂಡ್ಬಿಡ್ತು, ಬ್ರಹ್ಮವಾಯ್ತು ಅಂತ ಹೇಳ್ತಿದ್ದೀರಲ್ಲ. ಈಗ ಹೇಳಿ, ಆ ಸ್ವಾಭಾವಿಕವಾದ ಆತ್ಮ ಯಾರು? ಸ್ವಾಭಾವಿಕ ಆತ್ಮ ಕಲ್ಪಿತ ಆತ್ಮ ಅಂತ ಎರಡು ಮಾಡ್ಕೋಬೇಕು. ಇವಾಗ ಅರ್ಸ್ಕೋಬೇಕಾದ್ರೆ ಕಲ್ಪಿತ ಆತ್ಮ, ಕಲ್ಪಿತ ಬ್ರಹ್ಮ ತಾನೇ ಅದು. ಈ ಸಾಧಕತ್ವ ಕಲ್ಪನೆ ಮಾಡಿದ್ರೆ ಅದು ಸ್ವಲ್ಪ ಬ್ರಹ್ಮಕ್ಕಿಂತ ಲೋ ಲೆವೆಲ್ ಆಯ್ತು ಅಲ್ವಾ? ಅವರು ಭಕ್ತ ಪ್ರಪಂಚ ಮಾಡಲು ಅಪರ ಬ್ರಹ್ಮ ಜಾಗಕ್ಕೆ ಬಂತದ್ದು. ಶೂರಿಗೆ ಗೊಚ್ಚ ಹೋಗ್ತೀವಿ ಅದು. ನಿಂಗೆ ಹೇಳಕ್ ಅಧಿಕಾರ ಇಲ್ಲ, ನಾನು ಹೇಳ್ತೀನಿ ಅಂತ ಆಯ್ತು. ಏನು ಹಿಂಗೆ ಕೇಳ್ತಿದ್ಯಾ? ನಿಸ್ಪರ್ಶ ಆತ್ಮಾನಂ, ಆತ್ಮನನ್ನ ಸ್ಮರಣೆ ಮಾಡ್ಕೋತಿಲ್ವಾ? ನಿಮ್ಗೆ ಗೊತ್ತಾಗ್ತಿಲ್ವಾ? ಏನ್ ಯಾರು ಹೇಳು ಆತ್ಮ ಅಂತ ಕೇಳ್ತಿದ್ಯಲ್ಲ, ನಿನ್ ಆತ್ಮ ಗೊತ್ತಾಗ್ತಿಲ್ವಾ? ಆತ್ಮ ನೆನಪಾಗ್ತಿಲ್ವಾ? ಅರಿವಾಗ್ತಿಲ್ವಾ? ನಾನು ಯಾರು ನಿಮ್ಗೆ ಗೊತ್ತಾಗ್ತಿಲ್ವಾ? ಏನ್ ಹಿಂಗೆ ಕೇಳ್ತಿದ್ಯಲ್ಲ, ಹೇಳು ಆತ್ಮನ ಹೇಳು. ಯಾವ ಆತ್ಮನನ್ನ ತಿಳ್ಕೊಳ್ತು ಬ್ರಹ್ಮ ಅಂತ ಹೇಳ್ತಿದ್ಯೋ ಆ ಆತ್ಮ ಯಾರು ಅಂತ ಕೇಳ್ತಾ ಇದೆಯಲ್ಲ. ಯಾಕಂದಿದ್ರು ಬಟ್ಟೆನಾ? ಹಾ, ಕೇಳ್ತಿದ್ಯಲ್ಲ, ನಿನ್ಗೆ ನಿನ್ನ ಸ್ಮರಣೆ ಇಲ್ವಾ? ನಿನ್ ಯಾರು ನಿಮ್ಗೆ ಗೊತ್ತಿಲ್ವಾ ಅಂತಂದ. ಯಾಕೆಂದ್ರೆ ದರ್ಶಿತೋ ಹಿ ಅಸೌ ಪ್ರವಿಷ್ಯ ಪ್ರಾಣಿತಿ ಅಪಾನಿತಿ ವ್ಯಾನಿತಿ ಉದಾನಿತಿ ಸಮಾನಿತಿ. ಸಮಾನಿತಿ ಇಲ್ಲ, ಸಮಾನಿತಿ ಸಮಾನಿತಿ ಪ್ರಾಣಿತಿ ಕ್ರಿಯಾಪದದು. ಪ್ರಾಣಿತಿ ಅಪಾನಿತಿ ವ್ಯಾನಿತಿ ಉದಾನಿತಿ ರೋಧಿತಿ ಅನಿತಿ ಧಾತುಗಳ ಹೃದಯ ಪಂಚಭ್ಯ ಸಮಾನಿತಿ. ಅನ ಇದು ಧಾತು, ಅನ ಪ್ರಾಣನೆ, ಅನ ಶ್ವಸನೆ, ಅನ ಪ್ರಾಣನೆ, ಅನ ಚೇಷ್ಟ ಯಾವ ವಾಕ್ಯ ಅನ ಚೇಷ್ಟ ತೋರಿಸಿದೀವಲ್ಲಪ್ಪ. ತೋರಿಸಿರೋದು ಎಲ್ಲೇ? ನಾಲ್ಕನೇ ಅಧ್ಯಾಯದಲ್ಲಿ ಇಂಥ ಒಂದು ಚರ್ಚೆ ಮಾಡ್ತಿದ್ದಾರೆ. ತೋರಿಸಿದ್ದೀವಿ ಶ್ರುತಿ, ತೋರಿಸಿದೀಯಲ್ಲಪ್ಪ. ಯಾವತ್ತೂ ಇಲ್ಲಿ ಈ ದೇಹದೊಳಗೆ ಹೊಕ್ಕಬಿಟ್ಟು ಉಸಿರಾಟ ಆಡ್ತಾ ಇದ್ದಾನೆ, ಅಪಾನ ಕ್ರಿಯೆ ಮಾಡ್ತಿದ್ದಾನೆ, ವ್ಯಾನ ಕ್ರಿಯೆ, ಉದಾನ ಕ್ರಿಯೆ, ಸಮಾನ ಕ್ರಿಯೆ ಮಾಡ್ತಿದ್ದಾನಲ್ಲ, ಅವನೇ ಕಣಪ್ಪ. ಪ್ರಾಣನೇ ಪ್ರಾಣವನ್ನ ವಿಧನ್ವ ಪಶ್ಚಿಮ ಚಕ್ಷು ಹೇಳಿದ್ವಲ್ಲಪ್ಪ. ಆ ಹೆಸರು ವಿಶೇಷ ಅದು ಇಲ್ಲಿ ಹೇಳ್ತಿಲ್ಲ, ಅದನ್ನ ತಗೊಳ್ತಾ ಇಲ್ಲ. ಪ್ರಾಣನೇ ಪ್ರಾಣ ತಗೊಳ್ತಿಲ್ಲ ಅಲ್ಲೇ. ಅದರಲ್ಲಿ ಕಥಮ ಆತ್ಮೀತಿ ಯೋಗ ವಿಜ್ಞಾನ ಪ್ರಾಣಿ ಯೋ ಪ್ರಾಣಿತಿ ಅಪಾನಿತಿ ವ್ಯಾನಿತಿ ಉದಾನಿತಿ ಸದ ಆತ್ಮ ಅಂತ ಅಲ್ಲಿ ಉಷಸ್ತಿ ಕೋಲ ಪ್ರಶ್ನೆ ಬರುತ್ತೆ. ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದ ಎಲ್ಲಿದು ಅಂತ ಶಸ್ತಿ ಕೋಹಲ ಪ್ರಶ್ನೆಯಲ್ಲಿ ಅವರು ಇಲ್ಲಿ ದೇಹದ ಹೊತ್ತು ಪ್ರಾಣಾಪಾರಾದಿ ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅವನೇ ಆತ್ಮ ಅಂತ, ಏಷಿತ ಆತ್ಮ ಅಂತ ತೋರಿಸಿದೀವಲ್ಲ ಅಂತ. ಸ್ವಾಮಿ ನಾನು ಅಸೌ ಗೌಹು ಅಸೌ ಅಶ್ವ ಇತ್ಯವ ಅಸು ವ್ಯಪದಿಶ್ಯತೆ ಭವತಾ. ನಾ ಆತ್ಮಾನ ಪ್ರತ್ಯಕ್ಷ ದರ್ಶಿಸಿ. ಸ್ವಾಮಿ ಆತ್ಮನ್ ಹೇಳ್ರಿ, ಆತ್ಮನ್ ತೋರಿಸಿ ಅಂತಂದ್ರೆ ನೀ ಹೆಂಗ ಹಚ್ಚಿದ್ರೆ ಗೊತ್ತಾ? ಉಸಾಟ ಆಡೋನ ಆತ್ಮ, ಅಪಾನ ಕ್ರಿಯೆ ಮಾಡೋಣ ಆತ್ಮ, ವ್ಯಾನ ಕ್ರಿಯೆ, ಉದಾನ ಕ್ರಿಯೆ, ಸಮಾನ ಕ್ರಿಯೆ ಅಂತಂದ್ರೆ ಏನಾಯ್ತು ಗೊತ್ತಾ? ಹಸು ಅಂದ್ರೆ ಕೆಂಪಿಗಿರೋ ಹಸು, ಬೆಳ್ಳಿಗಿರೋ ಹಸು, ಕೋಡಿಗಿರೋ ಹಸು, ಬಾಲ ಇರೋ ಹಸು, ಹಿಂಗೆ ಹೇಳ್ದಂಗಾಯ್ತು. ಹಸು ಅಂತ ಪ್ರತ್ಯಕ್ಷ ತೋರಿಸ್ತೇವೆ ಅಲ್ವಾ? ನೋಡ ಇದ ಕಣ ಹಸು ಅಂತ ಹೇಳ್ಬಿಟ್ಟು ಶಿಂಗೆ ಗ್ರಹೀತ ಕೋಡ್ ಹೇಳ್ಬಿಟ್ಟು ನೋಡು ಇದು ಹಸು ಅಂತ. ಆ ರೀತಿ ತೋರಿಸು ಅಂತಂದ್ರೆ ಲಕ್ಷಣ ಹೇಳ್ತೀಯ ನನಗೆ. ನಂಗೆ ಡೆಫಿನೇಷನ್ ಲಕ್ಷಣ ಬೇಡ. ಆತ್ಮ ಯಾರೋ ಅಂತ ಕೇಳಿದ್ದಕ್ಕೆ ಪ್ರಾಣಾಪಾನಾದಿ ಕ್ರಿಯೆ ಮಾಡುವನು ಅಂತ ಹೇಳಿದ್ರೆ ಅದು ಅವನ ಇದಾಯ್ತು, ಅವನ ಲಕ್ಷಣ ಹೇಳ್ದಂಗಾಯ್ತು. ನಂಗೆ ಲಕ್ಷಣ ಬೇಡ, ನಾನು ಲಕ್ಷಣ ಕೇಳಕ್ ಬಂದಿಲ್ಲ, ಆತ್ಮಸ್ವರೂಪ ಕೇಳಕ್ ಬಂದಿದ್ದೀರಿ. ಹಸು ಯಾರ ಯಾವ್ದಪ್ಪ ಅಂತ ಕೇಳಿದ್ರೆ ಹಸು ಅಂತಂದ್ರೆ ಕೆಂಪಿಗಿರುತ್ತಲ್ಲ, ಹಸು ಅಂತಂದ್ರೆ ಬೆಳ್ಳಿಗಿರುತ್ತಲ್ಲ, ಹಸು ಅಂತಂದ್ರೆ ಬಾಲ ಇರುತ್ತಲ್ಲ,
ಹಸು ಅಂತ ಹಂಗೆ ಹೇಳ್ದಂಗಾಯ್ತು ನೀನು, ಹಸು ತೋರ್ಸ್ದಂಗ ಆಯ್ತು. ಅವಾಗ ಹಸು ತೋರಿಸು ಅಂತಂದ್ರೆ ಕೆಂಪಿರ್ತಲ್ಲ ಅದೇ ಹಸು ಹೋಗು, ಕಪ್ಪಿರ್ತಲ್ಲ ಅದೇ ಹಸು ಗೊತ್ತಾಗಲ್ಲಪ್ಪ. ಹಸುವಿಂದ ಯಾವ್ದು ಕೇಳ್ದೇನು ಬಾ ತೋರಿಸ್ತೀನಿ ಕರ್ಕೊಂಡು ಹೋಗಿ ಹಸು ಬಂದ ನೋಡು ಇದು ಹಸು ತೋರಿಸ್ಬೇಕು. ಹಾಗೆ ಆತ್ಮ ಯಾರು ಅಂತ ಕೇಳಿದಕ್ಕೆ ಇವನ ಆತ್ಮ ಅಂತ ಹೇಳಿದ್ಬಿಟ್ಟು ಉಸಾಟ ಆಡ್ತಾ ಇರಲ್ಲ, ಅಪಾನ ಕ್ರಿಯೆ ಜ್ಞಾನ ಕ್ರಿಯೆ ಇದೆ ಅವನ ಆತ್ಮ ಅಂತಂದ್ಬಿಟ್ಟು ಇದೆಂತ ಹೇಳಿದಂಗಾಯ್ತು ನೀನು ಅಂತ ಆಕ್ಷೇಪ ಮಾಡ್ತಿದ್ದಾನೆ. ನಾ ಆತ್ಮನ ಪ್ರತ್ಯಕ್ಷ ಧರಿಸಿದ್ವಿ, ಆತ್ಮನ ನೇರಾಗಿ ತೋರಿಸ್ತಾ ಇಲ್ಲ, ಬರೀ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ನಂಗೆ ಡೆಫಿನೇಷನ್ ಬೇಡ, ಲಕ್ಷಣ ಬೇಡ, ನಂಗೆ ಸ್ವರೂಪ ಬೇಕು ಅಂತ. ಸರಿ, ಹಾಗಾದ್ರೆ ಕೆಲಸ ಮಾಡೋ. ಏವಂತರಿ ದ್ರಷ್ಟ ಶ್ರೋತ ಮಂತ ವಿಜ್ಞಾತ ಸ ಆತ್ಮ ತಿಳ್ಕೊ. ಹಸಲು ಕ್ಷಮ ಕೇಳ್ತಿದ್ದಾರೆ. ಗುರುಗಳೇ ಇಲ್ಲಿ ದರ್ಶಯಸಿನ ದರ್ಶಿಯಸಿ ಅಂತ ಇದೆ ಅದು. ಆತ್ಮಾನಂ ಪ್ರತ್ಯಕ್ಷಂ ದರ್ಶಯಸಿ ಅನ್ನ ದರ್ಶಿಯ ದರ್ಶಯಸಿ ಆಗ್ಬೇಕು, ದರ್ಶಿ ಆಗಿಲ್ಲ ದರ್ಶ ಆಗ್ಬೇಕು, ತಪ್ಪಾಗಿದೆ. ನೋಡೇ ಇಲ್ಲ, ನೋಡಿ ಗಮನಿಸೇ ಇಲ್ಲ. ನಾನು ದರ್ಶಯಸಿ ಅಂತ ಓದ್ತಾನೆ ಇದ್ದೀನಿ, ನಾನು ಪ್ರಿಂಟ್ ಮಿಸ್ಟೇಕ್ ಅದು ದರ್ಶಯಸಿ ಅದು. ಹಾ, ನೇರ ಹೇಳ್ಬೇಕು ಆತ್ಮನ್ನ ತಿಳ್ಕೊತೀಯಾ, ಆಸಿಟ್ ಹೇಳ್ಬೇಕಾ ಸರಿ ತಿಳ್ಕೊ. ನೋಡುವನು ಆತ್ಮ, ನೋಡುವನು ಕೇಳುವನು ಯೋಚನೆ ಮಾಡುವ ತಿಳ್ಕೊವನು ಅವನೇ ಆತ್ಮ. ನಾ ಯಾರು ನೋಡ್ತಿದ್ದಾನೋ ಕೇಳ್ತಿದ್ದಾನೋ ಯೋಚನೆ ಮಾಡ್ತಿರ್ತಾನೋ ಅವನೇ ಆತ್ಮ ಅಂತಂದ. ಅರೆ ನಾನು ಅಚ್ಚಾಪಿ ದರ್ಶನಾದಿ ಕ್ರಿಯಾಕರ್ತ ಸ್ವರೂಪಂ ದರ್ಶಯಸಿ, ನಾ ಆತ್ಮಾನ ಪ್ರತ್ಯಕ್ಷ ದರ್ಶಯಸಿ. ನೀ ಗಮಿರೇವಗಂತು ಸ್ವರೂಪಂ ಚಿದಿರ್ವಾಚೇತು. ಅಲ್ಲ ಸ್ವಾಮಿ, ನೀವ್ ಇಲ್ಲೂ ಕೂಡ ನೋಡೋದೇ ಮುಂಚಾದ ಕ್ರಿಯಾ ಕರ್ತ ಸ್ವರೂಪ ಹೇಳ್ತಾ ಇದ್ದೀರ ಹೊರತು ನೋಡುವಾತ ಯಾರು ಹೇಳ್ತಾ ಇಲ್ಲ. ನೀವು ದ್ರಷ್ಟ ನೋಡುವವನು, ಶ್ರೋತ ಕೇಳುವವನು, ಯೋಚನೆ ಮಾಡುವವನು, ತಿಳ್ಕೊಳ್ಳುವನು ಅಂತ ಹೇಳಿ ಆ ಕ್ರಿಯಾಕರ್ತೃತ್ವ ರೂಪ ಹೇಳ್ತಾ ಇದ್ದೀರ ಹೊರತು ಕ್ರಿಯಾಕರ್ತೃತ್ವವಿಲ್ಲದೇ ಇರೋ ಕೇವಲ ಸ್ವರೂಪ ಹೇಳಿ ನಾನು ಕೇಳ್ತಿರೋದು. ನೀ ಏನ್ ಹೇಳ್ತಿದ್ದೀರಾ? ಏನು ಹೋಗುವನು ಇದೆಯಲ್ಲ ಅವನ ಸ್ವರೂಪ ಏನು ಅಂತಂದ್ರೆ ಹೋಗುವಿಕೆ ಇದೆಯಲ್ಲ ಅದೇ ಹೋಗುವನ ಸ್ವರೂಪ ಅಂತಂದ್ರೆ ಹೋಗುವಿಕೆ ಇದೆಯಲ್ಲ ಗಮಿಹಿ ಗಂತು ಹೋ ಸ್ವರೂಪ ಗಮಿರೇವ ಅಂತಂದ್ರೆ ಅರ್ಥ ಆಗತ್ತ. ದೇವದತ್ತ ಸ್ವರೂಪ ಕಿಂ ಗಂತು ದೇವದತ್ತ ಸ್ವರೂಪ ಕಿಂ ಗಮಿರೇವ ಅಂದ್ರೆ ದೇವದತ್ತ ತಿಳ್ಸ್ಕೊಂಡಂಗಾಗತ್ತಾ? ಯಾವಾಗ ವ್ಯಕ್ತಿಯ ಸ್ವರೂಪ ಗಮಿತ್ವ ಚಿದಿತ್ವ ಕಡಿತಾ ಇದ್ದಾನಲ್ಲ ಅವನ ಸ್ವರೂಪ ಏನು ಅಂದ್ರೆ ಕಡಿಯುವಿಕೆ. ಕಡಿಯುವಿಕೆ ಅವನ ಸ್ವರೂಪ ಅಂದ್ರೆ ಅವನ ಸ್ವರೂಪ ಆಗೋತ್ತಾಗತ್ತ? ಕಡಿಯುವಿಕೆಯಾಗಲಿ ಹೋಗುವಿಕೆಯಾಗಲಿ ಅವನ ಸ್ವರೂಪ ಆಗೋದಿಲ್ಲ. ಕಡಿಯುವಿಕೆಯಿಂದಲೂ ಹೋಗುವಿಕೆಯಿಂದ ಬೇರೆ ಆಗಿದ್ದಾನೆ. ಹಾಗೆಯೇ ನೋಡೋನು ಕೇಳೋನು ಯೋಚನೆ ಮಾಡೋನು ತಿಳ್ಕೊಳ್ಳೋನು ಅನ್ನೋದು ಅವನ ಸ್ವರೂಪ ಆಗೋದಿಲ್ಲ. ಯಾಕಂದ್ರೆ ನೋಡುವಾಗ ಕೇಳ್ತಾ ಇರಲ್ಲ, ಕೇಳುವಾಗ ನೋಡ್ತಾ ಇರಲ್ಲ, ಯೋಚನೆ ಮಾಡ್ತಿರ್ಬೇಕಂದ್ರೆ ಎರಡನ್ನೂ ಮಾಡ್ತಿಲ್ಲ. ಅದನ್ನ ನೋಡೋನು ಕೇಳೋನು ಹೇಳಿದ್ರೆ ನಂಗೆ ಅರ್ಥ ಆಗಲ್ಲ. ನೀವು ನೇರವಾಗಿ ಒಂದು ಸ್ವರೂಪ ಹೇಳಿ, ನೀವು ಹಿಂಗೆಲ್ಲ ಹೇಳಿದ್ರೆ ನಂಗೆ ಗೊತ್ತಾಗಲ್ಲ. ಏನು ಹಿಂಗೆ ಹೇಳ್ತಿದ್ದೀರಾ? ನೀವು ತಪ್ಪಿಸ್ಕೊತಿದ್ದೀರಾ? ಇಲ್ಲ ನಂಗೆ ಗೊತ್ತಾಗಲ್ಲ, ಹೇಳೋಕ್ಕಾಗಲ್ಲ, ಬರೋಲ್ಲ ಅಂತ ಹೇಳಿ ಕೈ ಮುಗಿರಿ, ತಪ್ಪಾಯ್ತು ಅಂದಿ ಹೇಳ್ಕೊಡ್ತೀನಿ ಹೊರಟ್ಬಿಟ್ಟು ಆಗಲ್ಲಪ್ಪ ಹೇಳ್ಕೊಳಕ್ಕೆ ಹಂಗಲ್ಲೂ ಇರಲಿ, ನೀವು ಏನಂತೀರ ತಿಳಿಸ್ಕೊಡ್ತೀನಿ ಹೇಳ್ಬಿಟ್ಟು ದ್ರಷ್ಟಾಶ್ರೋತ ಅಂತ ಹೇಳ್ಬಿಟ್ಟು ಅದು ಹೊಂದಲ್ಲ ಅಂತಂದಾಗ ಅದು ಏನು ಮೊದಲು ಪ್ರಾಂತಿ ಅಪಾಂತಿ ವ್ಯಾಂತಿ ಅಂತ ಹೇಳಿದಾಗ ಹೊಂದಲ್ಲ ಅಂತ ಹೇಳಿದಕ್ಕೆ ದ್ರಷ್ಟಾಶ್ರೋತ ಅಂತ ಒಂದು ಉತ್ತರ ಕೊಡ್ತಾ ಇದೀಯಾ. ಅದು ಆತ್ಮಸ್ವರೂಪದ ವರ್ಣನೆ ಆಗೋಲ್ಲ ಅದು. ಯಾಕೆಂದ್ರೆ ಅದು ದರ್ಶನಾದಿ ಕ್ರಿಯಾಕರ್ತ ಸ್ವರೂಪವಾಯ್ತು ಹೊರತು ಪ್ರತ್ಯಕ್ಷವಾಗಿ ಆತ್ಮಸ್ವರೂಪ ಆಗಲಿಲ್ಲ ಅದು. ಯಾಕೆಂದ್ರೆ ಹೋಗುವ ಆತನ ಸ್ವರೂಪ ಹೋಗುವಿಕೆ ಅಲ್ಲ, ಕಡಿಯುವ ಆತನ ಸ್ವರೂಪ ಕಡಿಯುವಿಕೆ ಅಲ್ಲ, ಅದಕ್ಕಿಂತ ಬೇರೆಯಾಗಿದೆ. ಹಾಗೆ ಇಲ್ಲಿ ಬೇರೆಯಾಗಿರೋ ಸ್ವರೂಪ ಹೇಳಪ್ಪ ಅದು. ಹಾಗಾದ್ರೆ ನಾಳೆ ಒಂದು ಟೈಮ್ ಕೊಡು, ನಾಳೆ ಹೇಳ್ತೀನಿ. ಹತ್ತು ಗಂಟೆಗೆ ಬನ್ನಿ, ಪಾರ್ಥಿಕಕ್ಕೆ ಬರೋರು